करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः जय कृते जय श्रीराम। ನಾವು ಇವರುಗಳ ಆಶೀರ್ವಾದದಿಂದ ಅವಸ್ಥಾತ್ರೆ ಚಂದ್ರಿಕೆ ನೋಡ್ತಾ ಇದ್ದೀವಿ, ಕೊನೆ ಭಾಗಕ್ಕೆ ಬಂದಿದ್ದೀವಿ. ಅದರಲ್ಲಿ ಮಾಂಡಿಕ್ಯ ಉಪನಿಷತ್ತಿನಿಂದ ಅವಸ್ಥಾತ್ರೆ ವಿಚಾರ ನೋಡ್ತಾ ಇದ್ದೀವಿ. ಅದರಲ್ಲಿ ಎಚ್ಚರದ ಅವಸ್ಥೆ ಆಯಿತು, ಕನಸಿನ ಅವಸ್ಥೆಯನ್ನು ನೋಡ್ತಾ ಇದ್ವಿ. ಈಗ ಕನಸಿನ ಅವಸ್ಥೆ ಎಚ್ಚರ ಅವಸ್ಥೆಗೆ ಅಷ್ಟು ಭೇದಗಳಿಲ್ಲ ಅನ್ನೋದು ನಮಗೆ ಗೊತ್ತು. ಸುರೇಶ್ ಓಕೆ. ಆದ್ದರಿಂದ ಎಚ್ಚರಕ್ಕೂ ಕನಸಕ್ಕೂ ಅಷ್ಟು ವ್ಯತ್ಯಾಸ ಇರೋದಿಲ್ಲ. ಒಂದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮಿಕ್ಕಿರೋದು ನಮಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಅನ್ನೋದು ಗೊತ್ತು. ಈಗ ಎಚ್ಚರದ ಅವಸ್ಥೆಗೂ ಕನಸಿಗೂ ವ್ಯತ್ಯಾಸ ಏನಪ್ಪ ಅಂತಂದರೆ, ಅದಕ್ಕೆ ಇಲ್ಲಿ ಅಂತರ್ಪ್ರಜ್ಞ ಒಳ ಅರಿವಿರುವವನು ಅಂತ ಇಲ್ಲಿ ಹೇಳ್ತಾರೆ, ಅಲ್ಲಿ ಬಹಿಷ್ಪ್ರಜ್ಞ ಅಂತ ಹೇಳ್ತಾರೆ, ಅಷ್ಟೇ ವ್ಯತ್ಯಾಸ. ಎರಡನೇದು ಎಚ್ಚರದಲ್ಲಿರೋ ಆತ್ಮನಿಗೆ ಸಪ್ತಾಂಗನಿಗೆ ವೈಶ್ವಾನರ ಅಂತ ಹೇಳ್ತಾರೆ, ಇಲ್ಲಿ ಅದೇ ಆತ್ಮನಿಗೆ ತೈಜಸ ಅಂತ ಕರೀತಾರೆ. ಈ ಎರಡು ವ್ಯತ್ಯಾಸ ಬಿಟ್ಟರೆ ಮಿಕ್ಕಿರೋದು ಎಂಥದ್ದು ವ್ಯತ್ಯಾಸ ಎಲ್ಲ ಒಂದೇ ಸೇಮ್. ಅದನ್ನು ಎಚ್ಚರ ಅನ್ಬೇಕು, ಇದನ್ನು ಕನಸು ಅನ್ಬೇಕು ಅಷ್ಟೇ. ಯಾಕೆಂತಂದರೆ ಎರಡೂ ದೃಶ್ಯ ಪ್ರಪಂಚವಾಗಿರೋದ್ರಿಂದ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಒಂದು ಅರ್ಥ ಆಗಿರೋದ್ರಿಂದ ಇನ್ನು ಮಿಕ್ಕಿರೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು, ಹೇಗೆ ಎಚ್ಚರದಲ್ಲಿ ಆತ್ಮ ಅನಾತ್ಮ ಎರಡು ಕಲಬೆರಕೆ ಆಗಿದೆ ಅಂತ ಎಷ್ಟೊಂದು ಸಲ ಹೇಳ್ತಾ ಇರ್ತೀವಿ. ಹೇಗೆ ಗಾಢ ನಿದ್ರೆಯಲ್ಲಿ ಬರೀ ನನ್ನ ನಿಜವಾದ ಸ್ವರೂಪ ಆತ್ಮನಾಗಿರ್ತೀನಿ ಅಲ್ವಾ, ಎಚ್ಚರಕ್ಕೆ ಬಂದು ಕಣ್ಣು ಬಿಟ್ಟಿದ ತಕ್ಷಣ ಈ ಜೀವಪ್ಪ ಹುಟ್ಕೊತಾನೆ, ಇರಲ್ಲ ಅವನು, ನಿಜವಾಗ್ಲೂ ಇರೋದಿಲ್ಲ ಅವನು. ಆವಾಗ ಅವನು ಕಣ್ಣು ತೆಗಿತಾನೆ, ಅವನು ಹುಟ್ಕೊತಾನೆ, ಈಗ ಅವನ ವ್ಯವಹಾರ ಶುರುವಾಯಿತು. ಅಲ್ಲಿಗೆ ಏನಾಯಿತು, ಇವೆರಡರದ್ದು ಕಲಬೆರಕೆ ಆಯಿತು, ಆತ್ಮ ಅನಾತ್ಮ. ಅಲ್ಲಿ ನಿಜವಾಗ್ಲೂ ಆತ್ಮ ಇರೋದು, ಅನಾತ್ಮ ಎಂದೆಂದೂ ಇಲ್ಲ, ಹಗ್ಗವೇ ಇರೋದು, ಹಾವು ಎಂದೆಂದೂ ಇಲ್ಲ. ಆದರೆ ವ್ಯವಹಾರ ಮಾಡೋದಕ್ಕೆ ನಾವು ಹಾವು ಅಂತ ಹೇಗೆ ವ್ಯವಹಾರ ಮಾಡ್ತೀವೋ ಹಾಗೆ ಎಚ್ಚರ ಕನಸುಗಳಲ್ಲಿ ಈ ನಿದ್ದೆಯಲ್ಲೂ ಕೂಡ ಆತ್ಮನು ತೋರ್ಕೊತಾ ಇರ್ತಾನೆ. ಆದರೆ ಎಚ್ಚರ ಕನಸುಗಳಲ್ಲಿ ಇವನಿರ್ತಾನೆ, ಗಾಢ ನಿದ್ರೆಯಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಎಚ್ಚರದಲ್ಲಿ ಇವನ್ನ ಎರಡನ್ನೂ ಹೇಳಬೇಕಲ್ಲ, ಹೇಗೆ ಹೇಳ್ತಾರೆ ಎಚ್ಚರ ಕನಸು ಎರಡರಲ್ಲೂ. ಏಕೋನಂಶತಿ ಮುಖ, ಹತ್ತೊಂಬತ್ತು ಮುಖವುಳ್ಳ ಇರೋನು. ಯಾರು ಹತ್ತೊಂಬತ್ತು ಮುಖ ಇರೋನು? ಈ ಜೀವಪ್ಪನೇ. ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ ಅಷ್ಟೇ. ಆದ್ದರಿಂದ ಎಚ್ಚರ ಕನಸುಗಳಲ್ಲಿ ಎರಡು ಆತ್ಮನ್ನು ತೋರಿಸ್ತಾರೆ. ಅದಕ್ಕೆ ಇವನಿಗೆ ಏಕೋನಂಶತಿ ಮುಖ, ಹತ್ತೊಂಬತ್ತು ಮುಖವುಳ್ಳವನು ಮುಖ. ಅಲ್ಲಿ ಆತ್ಮನಿಗೆ ಸಪ್ತಾಂಗ ಅಂದರೆ ಪ್ರಪಂಚವೇ, ಅಂದರೆ ನಾವು ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈವಿಕ ಅಂತ ಅವಸ್ಥೆ ಒಳಗಡೆ ಏನು ಹೇಳ್ತೀವೋ ಅಷ್ಟು ಅವನಿಗೆ ಉಪಾಧಿ. ನನಗೆ ಜುಜುಬಿ ಹತ್ತೊಂಬತ್ತು ಉಪಾಧಿ, ನನಗೆ ಅಂದರೆ ಈ ಮುಷ್ಟೆ ಮೊರೆಗೆ ಅಂದರೆ ಜೀವಪ್ಪನಿಗೆ ಅಂದರೆ ಜನಕ ಮಹಾರಾಜನಿಗೆ ಎಚ್ಚರದಲ್ಲಿ. ಯಾವಾಗ ಈ ಜೀವಾತ್ಮ ಜೀವಪ್ಪ ಹುಟ್ಕೊತಾನೋ ಈಗ ಸ್ಟಾರ್ಟ್ ಆಯ್ತು ನೋಡ್ರಿ, ನಾನು ಅಂತ ಅವನ್ನ ಪ್ರಮಾತೃ ಅಂತ ಕರಿತೀವಿ ಎರಡರಲ್ಲೂ. ಆದರೆ ಇಲ್ಲಿ ಜನಕ ಮಹಾರಾಜ, ಅಲ್ಲಿ ಭಿಕ್ಷುಕ. ಕೊನೆಗೆ ಪ್ರಮಾತೃ ಅಂತ ಹುಟ್ಟಿದ ತಕ್ಷಣ
ಈಗ ಅವನ ಮುಂದೆ ಈ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬರುತ್ತೆ. ಯಾವುದು? ನಾನು ಅಹಂಕಾರ ಹುಟ್ಕೊಂತು ಅದನ್ನು ಪ್ರಮಾತೃ ಅಂತ ಕರಿತೀನಿ. ಆ ಪ್ರಮಾತೃವಿನಲ್ಲಿ ಕರ್ತೃತ್ವ ಭೋಕ್ತೃತ್ವ ಎರಡೂ ಇಂಪಾರ್ಟೆಂಟ್, ಅವೆರಡೂ ಇರುತ್ತೆ. ಯಾವಾಗ ಇರುತ್ತೋ ಅವನ ಸುಖಪ್ರಾಪ್ತಿ ದುಃಖ ನಿವೃತ್ತಿ ಮಾಡಿಕೊಳ್ಳೋದಕ್ಕೋಸ್ಕರ ಈ ಉಪಾಧಿಗಳು ಅಂದರೆ ಇನ್ಸ್ಟ್ರೂಮೆಂಟ್ಸ್ನ ಉಪಯೋಗಿಸ್ತಾನೆ. ಅಂತಃಕರಣ ಬಾಹ್ಯಕರಣ, ಅಂತಃಕರಣ ನಾಲ್ಕು ಬಾಹ್ಯಕರಣ ಹದಿನೈದು, ಅದಕ್ಕೋಸ್ಕರ ಒಟ್ಟು ಟೋಟಲ್ ಇನ್ನು 19 ಅಂತ ಕರಿತೀವಿ. ಇದು ಹೀಗೆ. ಇನ್ನು ಸಪ್ತಾಂಗ ಅಂತ ಹೇಳೋದು ನಮ್ಮ ನಿಜವಾದ ಸ್ವರೂಪ. ಅಲ್ಲಿ ಅಂಗಗಳು ಇಲ್ಲ, ಅದನ್ನು ನಾಲ್ಕನೇ ಅವಸ್ಥೆ ಒಳಗಡೆ ತುರಿಯನ ಅವಸ್ಥೆಯಲ್ಲಿ ಇವನ್ನೆಲ್ಲ ತೆಗೆದಾಕ್ಬಿಡ್ತಾರೆ, ನೆಗೆಟ್ ಮಾಡಿಬಿಡ್ತಾರೆ. ಈಗ ಎಚ್ಚರದ ಅವಸ್ಥೆ ಕನಸಿನ ಅವಸ್ಥೆಯಲ್ಲಿ ಏಕೋನಂಶತಿ ಮುಖನ ನೆಗೆಟ್ ಮಾಡಿಬಿಡ್ಬೇಕು. ಆಗ ನಾವು ಆ ಸಪ್ತಾಂಗ ಅದರಲ್ಲಿ ನಿಂತ್ಕೊಂಡ್ಬಿಡ್ತೀವಿ. ಆದ್ದರಿಂದ ಇಷ್ಟಂತೂ ನಮಗೆ ಗೊತ್ತಾಯಿತು ನೋಡ್ರಿ ಹೇಗಾಗ್ತಾ ಇರುತ್ತೆ ಅಂತ. ಎಚ್ಚರ ಕನಸಕ್ಕೆ ಬಂದಿದ ತಕ್ಷಣ ಇಷ್ಟು ನಾವು ಹಿಂದೆ ಮೆಲುಕು ಹಾಕಿದ್ದಾಯಿತು. ಈಗ ಮುಂದಕ್ಕೆ ಹೋಗೋಣ, ಒಂದು ಸ್ವಲ್ಪ ಬಿಟ್ಟಿದೆ ಘರ ನಿತ್ರೆದು, ಮೆಲುಕು ಹಾಕ್ಕೊಂಡು ಹೋಗೋಣ. ಸೊ ಅಲ್ಲಿ ಗಾಢ ನಿದ್ರೆಯಲ್ಲಿ ಅವನ ಅಂತರ್ಪ್ರಜ್ಞ ಅಂತ ಕರೆದಿದ್ದು, ಆಮೇಲೆ ಸಪ್ತಾಂಗ ಏಕೋನಂಶತಿ ಮುಖ ಅಂತ ಕರೆದಿದ್ದು ಅವೆಲ್ಲ ಗೊತ್ತಾಯಿತು. ಈಗ ಇವನ್ನೇನಂತ ಕರೀತಾರೆ? ಪ್ರವಿವಿಕ್ತ ಭುಕ್ ಅಂತ ಕರೀತಾರೆ. ಸೂಕ್ಷ್ಮ ವಿಷಯಗಳನ್ನು ಅನುಭವಿಸುವವನು. ಕನಸಿನ ವಿಚಾರ ಮಾತಾಡ್ತಾರೆ ಇವಾಗ. ಹಾಗೆ ಯಾಕಿವನ್ನ ಸೂಕ್ಷ್ಮ ವಿಷಯಗಳನ್ನು ಅನುಭವಿಸನು ಅಂತ ಹೇಳ್ತಾರೆ ಅಂತಂದರೆ, ಎಚ್ಚರದ ದೃಷ್ಟಿಯಿಂದ ಇದು ಹೇಳೋದು. ಈ ಮನಸ್ಸೇ ಹೇಳಬೇಕು ಅಂತಂದರೆ, ಎಚ್ಚರದ ದೃಷ್ಟಿಯಿಂದ ನಾವು ಕನಸನ್ನು ಪರೀಕ್ಷೆ ಮಾಡಿದ್ರೆ ಅಲ್ಲಿ ಆದಿ ದೈವಿಕ ಸ್ವಿಚ್ ಆಫ್, ಆದಿ ಭೌತಿಕ ಸ್ವಿಚ್ ಆಫ್, ಆಧ್ಯಾತ್ಮದಲ್ಲಿ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಸ್ವಿಚ್ ಆಫ್, ಅಲ್ಲಿಗೆ ಬರೀ ಮನಸ್ಸು ಮತ್ತು ಪ್ರಾಣ. ಆ ಮನಸ್ಸೇ ಎಷ್ಟೆಲ್ಲ ಕಲ್ಪನೆ ಮಾಡಿಕೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನು ಸೂಕ್ಷ್ಮ ವಿಷಯಗಳು, ಅಲ್ಲೇನು ಹೇಳಿದ್ರು ಸ್ಥೂಲ ವಿಷಯಗಳು ಅಂತ ಹೇಳಿದರು. ಅಲ್ಲಿ ಇಂದ್ರಿಯಗಳು ಮತ್ತು ಅಂತಃಕರಣವನ್ನು ಉಪಯೋಗಿಸ್ಕೊಂಡು ಅಲ್ಲಿ ಇಷ್ಟು ಇರುತ್ತೆ ಎಚ್ಚರದಲ್ಲಿ, ಪ್ಲಸ್ ಆದಿ ಭೌತಿಕ ಆದಿ ದೈವಿಕ ಎಲ್ಲ ಇರುತ್ತೆ ಅಲ್ಲಿ ಅನುಭವಿಸ್ತಾ ಇರ್ತದೆ. ಇವಾಗ ನಮಗೆ ಎಚ್ಚರ ಹೇಗೆ ಸತ್ಯವಾಗಿರುತ್ತೋ ಹಾಗಿರುತ್ತೆ. ಕನಸಿನಲ್ಲಿ ಇವಿಷ್ಟು ಇಲ್ಲದೆ ಮನಸ್ಸೇ ಎಲ್ಲವನ್ನು ಕಲ್ಪನೆ ಮಾಡಿಕೊಳ್ಳುತ್ತೆ. ಹೇಗೆ ನಾವು ಎಚ್ಚರದಲ್ಲಿ ಹಗಲು ಗನ್ಸ್ಕೊಳ್ತೀವೋ ಹಾಗೆ ಕನಸಿನಲ್ಲಿ ಗಾಳಿ ಗೋಪುರ ಕಟ್ತಾ ಇರ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನಾವು ವಾಸನಾಮಯ ಅಂತ ಅಂದ್ಬಿಡ್ತಾರೆ. ಇದು ಎಚ್ಚರದ ದೃಷ್ಟಿಯಿಂದ ಹೇಳೋದು ಇಷ್ಟ. ಬಟ್ ಇಲ್ಲಿ ಎರಡು ರೀತಿ ಕನಸಿನಲ್ಲಿರೋ ಇವನಿಗೆ ಕರ್ತೃತ್ವ ಭೋಕ್ತೃತ್ವ ಇಲ್ಲ ಅಂತ ಎರಡು ರೀತಿ ನೋಡ್ಬೋದು. ನೋಡ್ರಿ ಚೆನ್ನಾಗಿ ಹೇಳ್ತಾರೆ ಇಲ್ಲಿ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಗಮನಿಸ್ರಿ. ಮೊದಲನೇದು, ನೀವು ಎಚ್ಚರದ ದೃಷ್ಟಿಯಿಂದಲೇ ನೋಡ್ರಿ, ನೋಡಿದ್ರೆ ಅಲ್ಲಿ ಆದಿ ದೈವಿಕ ಆದಿ ಭೌತಿಕ ಮತ್ತೆ ಇವು ಇಲ್ಲ, ಯಾವುದೋ ಪ್ರಪಂಚ ಇಲ್ಲ, ಅದರ ಜೊತೆಗೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇಲ್ಲ. ಆದ್ದರಿಂದ ವಿಷಯ ಕರ್ತೃ ಮಾಡೋದಕ್ಕೆ ಏನಿದೆ ಅಲ್ಲಿ? ಕರ್ತೃತ್ವ ಇಲ್ಲ. ಇನ್ನು ಭೋಕ್ತೃತ್ವ ವಿಷಯಗಳೇ ಮೇಲೆ ಅದನ್ನು ಅನುಭವಿಸೋದೆ ಅಂತ ಸ್ವಾಮಿ, ಭೋಕ್ತೃತ್ವವೂ ಇಲ್ಲ. ಹೇಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ತೊಗೊಂಬರ್ತಾರೆ ಇಲ್ಲಿ. ಇದನ್ನು ಮತ್ತೆ ಮೇಲ್ಕ ಹಾಕಬೇಕು. ಈ ವಾಸನಮಯ ಕನಸಿನಲ್ಲಿ ಈ ಭೋಗವನ್ನು ಅನುಭವಿಸುವ ಆತ್ಮನಿಗೆ ಸ್ವತಃ ಭೋಕ್ತೃತ್ವವಿಲ್ಲ. ಭೋಗ ವಸ್ತುವೇ ಇಲ್ಲದ ಮೇಲೆ ಭೋಕ್ತೃತ್ವ ಎಲ್ಲಿಂದ ಬಂತು? ಅದು ಬರೀ ತೋರಿಕೆ. ಇದು ಮೊದಲನೇದು. ಇನ್ನು ಎರಡನೇದು, ಕನಸನ್ನ ಕನಸನ್ ದೃಷ್ಟಿಯಿಂದ ನೋಡ್ರಿ, ಅಲ್ಲೂ ಕೂಡ ಕರ್ತೃತ್ವ ಭೋಕ್ತೃತ್ವ ಮತ್ತು ಜೀವಪ್ಪ ಹೊಂದೋದೇ ಇಲ್ಲ. ಹೇಗೆ? ಕನಸಿನಲ್ಲಿ ಏನೆಲ್ಲ ಕೆಲಸ ಮಾಡಿದೆ, ಮಾಮೂಲಿ ಬೆಟ್ಟ ಕಲ್ಲು ಎತ್ತಾಕೋದು, ಎತ್ತಾಕಿದ್ದು ಎತ್ತಾಕಿದ್ದೆ ಅಲ್ಲ ಆ ಕೆಲಸ ಮಾಡಿದೆ. ಅಲೆಕ್ಸಾಂಡರ್ನ ಇಟ್ಕೊಳ್ರಿ, ಕನಸಿನಲ್ಲಿ ಅಲೆಕ್ಸಾಂಡರ್ರು ಪ್ರಪಂಚನೆಲ್ಲ ಗೆದ್ದ, ಕರ್ತೃತ್ವ ಆಯಿತು, ಭೋಕ್ತೃತ್ವ ಅನುಭವಿಸ್ತ, ಕೊನೆಗೆ ದುಃಖನೂ ಅನುಭವಿಸ್ತ.
ಠಕ್ ಅಂತ ಎಚ್ಚರ ಆಗ್ಬಿಡ್ತು ಅಂತ ಇಟ್ಕೊಳ್ರಿ. ಈಗ ಪ್ರಪಂಚಕ್ಕೆದ್ನ ಎಚ್ಚರ ಆದ್ಮೇಲೆ ಏನು ಹೇಳ್ತೀವಿ ನಾವು ಕನಸಿನಿಂದ? ಬರೀ ಸುಳ್ಳು, ಪ್ರಪಂಚ ಗೆದ್ದಿಲ್ಲ ಅಂದರೆ ಕರ್ತೃತ್ವ ಇಲ್ಲ, ಕರ್ತೃತ್ವನೇ ಇಲ್ಲ, ಇವುಗಳನ್ನ ಅನುಭೋಗಿಸಿದ್ದು ಸುಳ್ಳು. ಭಿಕ್ಷುಕ ಭಿಕ್ಷೆ ಎತ್ತುತ್ತಾ ಇದ್ದ 12 ವರ್ಷಗಳ ಕಾಲ ಬರ್ಗಾಲ, ಅಮ ಭಿಕ್ಷ ಅಂತೇ ನಿಜವ. ಅವನು ನಿಜವಾಗ್ಲೂ ಮನೆಮನೆಗೆ ಹೋಗಿದ್ದೆ ಭಿಕ್ಷೆ ಎತ್ತಿದ್ದಾನ? ಕರ್ತೃತ್ವ ಇಲ್ಲ. ಹೋಗಲಿ, ಅವನು ನಿಜವಾಗ್ಲೂ ಹಸ್ವಾಗಿತ್ತ? ಇಲ್ಲ. ಭೋಕ್ತೃತ್ವವೂ ಇಲ್ಲ. ಯಾಕೆ? ಆತನೆ ಜನಕ ಮಹಾರಾಜ 10 ನಿಮಿಷದ ಹಿಂದೆ ಮೃಷ್ಟಾನ್ನ ಭೋಜನ ಊಟ ಮಾಡಿ ಹಂಸ ತೂಲಿಕೆ ಮೇಲೆ ಮಲಗಿ ಕನಸಿಗೆ ಬಂದಿದ್ದಾನೆ. ಅಲ್ಲಿಗೆ ಎರಡು ದೃಷ್ಟಿಯಿಂದಲೂ ನಾವು ವಿಚಾರ ಮಾಡಿದ್ರೆ, ಎಚ್ಚರದ ದೃಷ್ಟಿಯಿಂದ ಕನಸನ್ನು ಕನಸನ್ನು ಕನಸನ ದೃಷ್ಟಿಯಿಂದ ನೋಡಿದ್ರು ಕರ್ತೃತ್ವ ಭೋಕ್ತೃತ್ವವಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಷ್ಟು ಇಂಪಾರ್ಟೆಂಟು. ಇನ್ನು ಗಾಢನಿದ್ರೆಯ ಅನುಭವದಿಂದ ನೋಡಿದ್ರೆ ಎಲ್ಲಿದೆ ಸ್ವಾಮಿ? ಗಾಢನಿದ್ರೆಯಲ್ಲಿ ಈ ಪ್ರಪಂಚವೇ ಇಲ್ಲ. ಹೇಗಿದೆ? ಮತ್ತು ಈ ಸಪ್ತಾಂಗ ಅಂತ ಏನು ಹೇಳಿದ್ನ, ಉಪಾಧಿಗಳು ಇಲ್ಲ. ಹೇಗಿದೆ? ಅಲ್ಲಿ ಜೀವಪ್ಪ ಇರ್ತಾನ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಗಾಢನಿದ್ರೆಯಲ್ಲಿ ಜೀವಪ್ಪ ಇರ್ತಾನ? ಇರೋದಿಲ್ಲ. ಇರೋದಿಲ್ಲ. ಎಚ್ಚರದ ಜನಕ ಮಹಾರಾಜನೂ ಇರಲ್ಲ, ಕನಸಿನ ಭಿಕ್ಷುಕವೂ ಅಲ್ಲಿರೋಲ್ಲ. ಅಂದರೆ ಅಲ್ಲಿಗೆ ಈ ಭ್ರಮತೃತ್ವವೇ ಇಲ್ಲ. ಇನ್ನು ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಎಲ್ಲಿಂದ ಬರಬೇಕು? ಹೋಗಲಿ, ಪ್ರಪಂಚ ಇತ್ತ? ಇಲ್ಲ. ಅವಸ್ಥೆ ಒಳಗಡೆ ತೋರದು ಯಾವುದೂ ಇರಲಿಲ್ಲ ಸ್ವಾಮಿ. ಮುಗಿದೋಯ್ತು. ಎಚ್ಚರ ಕನಸು ದೃಶ್ಯ ಪ್ರಪಂಚ ಯಾವುದೂ ಇರಲಿಲ್ಲ. ಅಲ್ಲಿಗೆ ಎಚ್ಚರದ ಅವಸ್ಥೆ ಒಳಗಡೆ ತೋರುವಂಥ 12 ಡಜನ್ ಇರಲಿಲ್ಲ. ಹಾಗಾದರೆ ಏನೂ ಇಲ್ಲ ಅಂತ ಹೇಳಿಬಿಡಿ. ಇಲ್ಲ, ಇವು ಇರಲಿಲ್ಲ ಅಂತ ಯಾವುದರಿಂದ ಗೊತ್ತಾಯಿತು? ಅದು ಇದೆ, ಅದನ್ನು ನಿನ್ನ ನಿಜವ ಸ್ವರೂಪನಪ್ಪ, ಅದನ್ನು ಜ್ಞಾನ ಸ್ವರೂಪ ಅಂತ ಕರೀತು. ಮುಗಿದೋಯ್ತು. ಅಲ್ಲಿಗೆ ಅರಿವಿದೆ, ಜ್ಞಾನ ಇದೆ, ಕರ್ತೃತ್ವ ಭೋಕ್ತೃತ್ವ ಇಲ್ಲ ಅನ್ನೋದು ಗಾಢನಿದ್ರೆ ಅನುಭವದಲ್ಲಿ ಇನ್ನೂ ಸ್ಪಷ್ಟವಾಯಿತು. ಮತ್ತು ಎಚ್ಚರದಲ್ಲಿ ನಾನು ಇಷ್ಟೆಲ್ಲ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಒದ್ದಾಡ್ತೀವಲ್ಲ, ಯಾಕೆ? ನಾವು ಮಾಡ್ತಾ ಇದ್ದೀವಲ್ಲ ಇವಾಗ, ಅದು ಏನು ಗೊತ್ತಾ? ಎಷ್ಟೋ ಸರಿ ಹೇಳಿದ್ದೀನಿ, ಆ ವಿಚಾರ ಗೊತ್ತಾದಾಗ ನಮಗೆ ಮೂಗಿನ ಮೇಲೆ ಕೈ ಇಟ್ಕೋಬೇಕು ಅಥವಾ ನಾಚಿಕೆ ಆಗುತ್ತೆ ನಮಗೆ. ಬೆಟ್ಟಕ್ಕಲ್ಲೇ ತಾಕಿ ಸ್ವಾಮಿ, ಎತ್ತಾಕಿದ್ದೆ ಎತ್ತಾಕಿದ್ದೆ ಹುಟ್ಟದಾಗ್ಲಿಂದ ಏನು ಮಾಡ್ತಾ ಇದ್ದೀರ ಅಂದರೆ, ಸ್ವಾಮಿ ಬೆಟ್ಟಕ್ಕೆ ಕಲ್ಲು ಎತ್ತೋಗ್ತಾ ಇದ್ದೀವಿ, ಕಲ್ಲು ತಂದಿದ್ದಲ್ಲಿಂದ ಬೆಟ್ಟಿಂದ ತಿರ್ಗ ತಗೊಂಡೋಗಿ ಅದಕ್ಕೆ ಹಾಕೋದು ಅಂದರೆ ಉಪಯೋಗ ಇಲ್ಲ. ಯಾವುದನ್ನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಹೇಗಿದೆ ನೋಡ್ರಿ? ಇದನ್ನು ನಾವು ತಿಳ್ಕೊಂಡಾಗ ಅರೇ, ಇಷ್ಟು ವರ್ಷಗಳು ನಾನು ತಿಳ್ಕೊಳ್ಳದೆ ವ್ಯರ್ಥ ಮಾಡಿಬಿಟ್ಟಪ್ಪ ನನ್ನ ಜೀವನ ಅಂತ ಅನಿಸುತ್ತೆ. ವ್ಯರ್ಥವಾಯಿತಲ್ಲ, ಜೀವನ ವ್ಯರ್ಥವಾಯಿತಲ್ಲ ಅಂತ ಗೊತ್ತಾಗುತ್ತೆ. ಈಗ ಗೊತ್ತಾಯಿತು. ಏನದು? ದಾರಿಯ ಬೋಧಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ದಾಸರು ಹೇಳಿದಾರಲ್ಲ, ನಮಗೆ ವೈಕುಂಠಕ್ಕೆ ದಾರಿ ಸಿಕ್ಬಿಡ್ತು ಅಂದರೆ ಮೋಕ್ಷಕ್ಕೆ. ಈಗ ಬೆಟ್ಟ ಕಲ್ಲೆತ್ತಾಕೋದು ನಿಂತು ಹೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದು ತಿಳ್ಕೊಂಡಿದ್ದ ತಕ್ಷಣ ಮೊದಲು ಥರ ಕತ್ತೆ ಥರ ಕೆಲಸ ಮಾಡೋದಿಲ್ಲ. ಈಗ ನನಗೆ ಮೋಕ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡ್ರಿ. ಎಷ್ಟು ಚೆನ್ನಾಗಿ, ಅದರಲ್ಲೇ ಆನಂದ ಇದೆ. ಮತ್ತು ಯಾತಿಕ ಕೆಲಸ ಮಾಡಬೇಕು ನಾನು. ಸೊ ಈಗ 5ನೇದು ತೈಜಸ ಪ್ರಕಾಶ ಸ್ವರೂಪನು. ಎಲ್ಲ ಕನಸಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇಲ್ಲಿ ತೈಜಸ ಅಂತಂದರೆ ಪ್ರಕಾಶ ಸ್ವರೂಪದವನು. ಅಲ್ಲಿ ಎಚ್ಚರದಲ್ಲಿ ವೈಶ್ವಾನರ ಅಂತ ಕರೆದಿದ್ರಲ್ಲ, ಇಲ್ಲಿ ತೈಜಸ ಅಂತ ಕರೀತಾರೆ. ಯಾರನ್ನ? ಸಪ್ತಾಂಗನ ಅಂದರೆ ಆತ್ಮನನ್ನ. ತೈಜಸ ಅಂದರೆ ಪ್ರಕಾಶ ಸ್ವರೂಪ, ಶೈನ್ ಅಂತ. ಆದಿ ದೈವಿಕಕ್ಕೂ ಇದೇ ಹೆಸರು ಬರುತ್ತೆ. ಆದಿ ದೈವಿಕ ಅಂದರೆ ಏನು ಅಂತಂದರೆ ಶೈನ್, ಹೊಳೆಯೋದು. ಈಗ ಅಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲ ಹೊಳಿತಾ ಇರುತ್ತೆ. ಆದ್ದರಿಂದ ಅದಕ್ಕೆ ದೈವಿಕ ಅಂತ, ದೇವತೆಗಳು ಅಂತಂದರೂ ಹೊಳೆಯೋರು ಅಂತಲೇ ಅರ್ಥ. ಆದ್ದರಿಂದ ಈ ತೈಜಸ್ಸನಿಗೂ ಪ್ರಕಾಶ ಸ್ವರೂಪನು ಅಂತ ಕರೀತಾರೆ.
ಎಚ್ಚರದಲ್ಲಿ ಕಾಣುವ ಆತ್ಮನು ಶರೀರಾದಿಗಳಿಗೆ ಕಟ್ಟುಬಿದ್ದು ಅಲ್ಪಜ್ಞನು ಅಲ್ಪಶಕ್ತನು ಆಗಿರುವಂತೆ ತೋರಿದರೂ ಪರಮಾರ್ಥವಾಗಿ ಯಾವ ಕಟ್ಟಿಗೂ ಒಳಪಡದೇ ಇರುವನೋ ಅದರಂತೆ ಕನಸಿನಲ್ಲಿಯೂ ಆತ್ಮನು ಅವಿದ್ಯಾ ಕಾಮ ಕರ್ಮಗಳಿಂದ ಪ್ರೇರಿತನಾಗಿ ವಾಸನಮಯವಾದ ಶರೀರಗಳಿಗೆ ಕಟ್ಟುಬಿದ್ದು ಸುಖ ದುಃಖಗಳನ್ನ ಅನುಭವಿಸ್ತಾ ಇರ್ತಾನೆ ಅಂತ ಇಲ್ಲಿ ತೈಜಸನಲ್ಲ ಅನುಭವಿಸೋದು ಅಲ್ಲಿರೋ ಭಿಕ್ಷುಕ ಅಲ್ಲಿರೋ ಏಕೋನಂಶತಿ ಮುಖ ಹೇಗೆ ಎಚ್ಚರದಲ್ಲಿ ಜನಕ ಮಹಾರಾಜ 19 ಮುಖಗಳು ಉಳ್ಳವನು ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಸುಖ ದುಃಖಗಳನ್ನ ಅನುಭವಿಸಿ ಬೆಟ್ಟಕ್ಕಲ್ಲೆ ತರ್ತಾ ಇದ್ದಾನಲ್ಲ ಹಾಗೆ ಕನಸಿನಲ್ಲೂ ಕೂಡ ಅವನು ಹಾಗೆ ಮಾಡ್ತಾ ಇರ್ತಾನೆ ಎಚ್ಚರ ಆದ್ಮೇಲೆಲ್ಲ ಸುಳ್ಳು ಅಂತ ಗೊತ್ತಾಯ್ತೋ ಇಲ್ವೋ ಹಾಗೆ ಆದರೆ ಕನಸಿನಿಂದ ನಾವು ಎಚ್ಚರಕ್ಕೆ ಬಂದಿದ್ದ ತಕ್ಷಣ ನಮ್ಗೆ ಅದು ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ ಇಮ್ಮಿಡಿಯೇಟ್ ಆಗಿ ಯಾವ ಜ್ಞಾನ ಬೇಕಾಗಿಲ್ಲ ನಮಗೆ ಅರ್ಥ ಆಗುತ್ತೆ ದುರದೃಷ್ಟ ಈ ಎಚ್ಚರ ಸುಳ್ಳು ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಇದು ಇನ್ನೊಂದು ಇದು ಇದು ಕನಸು ಅಂತ ಇನ್ನೊಂದು ಎಚ್ಚರ ನನಗೆ ಬಂದಾಗ ಅದನ್ನು ಮೋಕ್ಷ ಅಂತ ಕರಿತೀವಿ ಇವನು ಕನಸಿನಲ್ಲಿ ತೋರ್ಬರುವ ಒಳಗಿನ ಹೊರಗಿನ ಪ್ರಪಂಚಕ್ಕೆಲ್ಲ ಸಾಕ್ಷಿಯಾಗಿರುವ ಶುದ್ಧ ಚೈತನ್ಯ ಸ್ವರೂಪನಾಗಿರ್ತಾನೆ ಹೊರಗೆ ಒಳಗೆ ಎಚ್ಚರದಲ್ಲಿ ಹೊರಗೆ ಕನಸಿನಲ್ಲಿ ಒಳಗೆ ಎರಡಕ್ಕೂ ಆತ್ಮನಾಗಿರ್ತಾನೆ ಒಬ್ಬನೇ ಹೆಸರುಗಳು ಬೇರೆ ಆದ್ದರಿಂದ ಇವನನ್ನು ಇಲ್ಲಿ ತೈಜಸ ಚೈತನ್ಯ ಪ್ರಕಾಶ ಅಂತ ಕರೆದಿದೆ ಇವನಲ್ಲಿ ಯಾವ ಅವಿದ್ಯೆಯಾಗಲಿ ಕಾಮಕರ್ಮಗಳಾಗಲಿ ಇರೋದಿಲ್ಲ ಆತ್ಮನಲ್ಲಿರುತ್ತೆ ಇರೋದಿಲ್ಲ ಮತ್ತು ಯಾರಲ್ಲಿರೋದು ಇದು ಅವಿದ್ಯಾ ಕಾಮ ಕರ್ಮ ಜನ್ಮ ಏಕೋನಕ್ಷತಿ ಮುಖ ಭಿಕ್ಷುಕನಲ್ಲಿ ಇರಬೇಕಾಗಿರೋದು ಸಪ್ತಾಂಗನಲ್ಲಿ ಇರೋದಿಲ್ಲ ಆದ್ದರಿಂದ ಯಾಕೆ ಅವನು ಆತ್ಮನು ಹಾಗೆ ಕನಸಿನ ಪ್ರಪಂಚವೆಲ್ಲ ಇವನಲ್ಲಿಯೇ ತೋರಿ ಹಾರ್ತಾ ಇರೋದರಿಂದ ಅದರ ಇರವೆಲ್ಲ ಪರಮಾರ್ಥವಾಗಿ ತೇಜಸ್ಸನ ಇರವೇ ಕನಸು ಯಾವುದರ ಆಧಾರದ ಮೇಲೆ ತೋರ್ತಾ ಇದೆ ಸ್ವಾಮಿ ತೈಜಸ್ಸನ ಆಧಾರದ ಮೇಲೆ ಅಲ್ಲಿಗೆ ತೈಜಸನೇ ಆತ್ಮನು ಹೇಗೆ ಎಚ್ಚರದಲ್ಲಿ ವೈಶ್ವಾನರ ಆತ್ಮನೋ ಅದರ ಹಂಗಿನಿಂದಲೇ ಅದಕ್ಕೆ ಬೆಲೆ ಅದರಿಂದಲೇ ಕನಸಿಗೂ ಎಚ್ಚರಕ್ಕೂ ಬೆಲೆ ಆಯಾ ಆತ್ಮನಿಂದ ಹಾಗೆ ಅಲ್ಲೂ ಕನಸಿನಲ್ಲೂ ಕೂಡ ಹಾಗೆ ಹಿಂದೆ ಹೇಳಿದಂತೆ ವೈಶ್ವಾನರನೆಂಬ ಹೆಸರಿನಿಂದ ಕರೆದಿರುವ ಸಾಕ್ಷಿ ಚೈತನ್ಯದಲ್ಲಿಯೇ ನಾವು ಎಚ್ಚರವೆಂದು ಕರೆಯುವ ಅವಿಸ್ತ್ಯ ಪ್ರಪಂಚವೆಲ್ಲ ತೋರಿ ಆ ಆತ್ಮ ಚೈತನ್ಯಕ್ಕೆ ಕಟ್ಟುಬಿದ್ದಿರುವುದರಿಂದಲೂ ಇಲ್ಲಿ ಹೇಳಿರುವಂತೆ ತೇಜಸ್ಸನೆಂಬ ಹೆಸರಿನಿಂದ ಕರೆದಿರುವ ಸಾಕ್ಷಿ ಚೈತನ್ಯದಲ್ಲಿಯೇ ನಾವು ಕನಸೆಂದು ಕರೆಯುವ ಅವಸ್ಥೆ ಪ್ರಪಂಚವೆಲ್ಲ ತೋರಿ ಆ ಚೈತನ್ಯಕ್ಕೆ ಕಟ್ಟುಬಿದ್ದಿರುತ್ತೆ ಎಚ್ಚರ ಕನಸುಗಳು ಆಯಾ ಅವಸ್ಥೆಗಳು ಆಯಾ ಆತ್ಮನಿಗೆ ಕಟ್ಟುಬಿದ್ದಿರುತ್ತೆ ಅಂದರೆ ಆ ಆತ್ಮನೇ ಅವಸ್ಥೆ ಎಲ್ಲವನ್ನೂ ವ್ಯಾಪಿಸಿರ್ತಾನೆ ಹಾಗೆ ಹೇಳೋದಕ್ಕಿಂತ ಆತ್ಮನೇ ಅವಸ್ಥೆಯಾಗಿ ತೋರ್ತಾ ಇದ್ದಾನೆ ಹಗ್ಗವೇ ಹಾವಾಗಿ ತೋರ್ತಾ ಇದೆ ಚಿನ್ನವೇ ಆಭರಣಗಳಾಗಿ ತೋರ್ತಾ ಇದೆ ಆತ್ಮನು ಅಂದರೆ ಎಚ್ಚರದಲ್ಲಿ ಸಪ್ತಾಂಗನು ಆ ವೈಶ್ವಾನರ ಕನಸಿನಲ್ಲಿ ತೈಜಸನು ಆತ್ಮನಾಗಿ ತೋರ್ತಾ ಇದ್ದಾರೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಸನ್ ಏನಪ್ಪ ಅವನು ಕೂಡ ಆತ್ಮನಾಗಿ ತೋರ್ತಾ ಇದ್ದಾನೆ ಅಂತ ನೀವು ಒಡವೆ ಮಾಡ್ತೀರಾ ಒಡವೆ ಮಾಡಿದ್ರೆ ಅದರಲ್ಲಿ ಏನೇನಿದೆಯೋ ಈಗ ಮಣ್ಣಿನಿಂದ ಮಡಿಕೆ ಕುಡಿಕೆ ಶವ ತಟ್ಟೆ ಲೋಟ ಏನು ಮಾಡಿರಿ ಅವೆಲ್ಲ ಕೂಡ ಏನು ಮಣ್ಣೇ ತೋರ್ತಾ ಇದೆ ಹಾಗೆ ನೀವು ಎಷ್ಟೇ ಪದಾರ್ಥಗಳು ಹೇಳ್ರಿ ಅರ್ಧ ಡಜನ್ ಆತ್ಮನೇ ಕಾಣ್ತಾ ಇದ್ದಾನೆ ಅದಕ್ಕೆ ಆಧಾರ ಆತ್ಮನೇ ಅನ್ನೋದು ಸ್ಪಷ್ಟವಾಗಿ ನಮ್ಮ ಅನುಭವದಲ್ಲಿ ನೋಡ್ಕೊತಾ ಇದ್ದೀವಿ ಆದ್ದರಿಂದ ಇದು ಆ ಪ್ರಪಂಚದ ವಿಷಯಕ್ಕೆ ಅದಕ್ಕೋಸ್ಕರನೇ ಇಲ್ಲಿ ಇವನ್ನ ಸರ್ವೇಶ್ವರನು ಅಂತ ಕರೀತಾರೆ ಆತ್ಮನ ಗಾಢ ನಿದ್ರೆ ಅದರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಸರ್ವೇಶ್ವರ ಸರ್ವಜ್ಞ ಅಂತರ್ಯಾಮಿ ಅಂತ ಹೇಳ್ತಾರೆ ಆದ್ದರಿಂದ ಇನ್ನೂ ಸ್ಪಷ್ಟವಾಗುತ್ತೆ ಅಲ್ಲಿ ನೋಡೋಣ ಅದನ್ನು ಇಲ್ಲಿ ಹಿಂದೆ ಕೂಡ ಹೇಳಿದ್ವಿ ಅದನ್ನು ನೆನೆಸ್ಕೊಳ್ರಿ ಸಾಕು ಕತೆ ಹೇಳೋಕ್ಕೋಗಲ್ಲ
ಈಗ ಘಡಂತ್ರೆಯಲ್ಲಿ ಆತ್ಮನಾಗಿರ್ತೀವಿ. ಕನಸಾಗಲಿ ಎಚ್ಚರಕ್ಕಾಗಲಿ ಬಂದಿದ ತಕ್ಷಣ ಈ ಏಕೋನಂಶತಿ ಮುಖ ಅವಸ್ಥೆ ಪೂರ್ತಿ ಡೂಪ್ಲಿಕೇಟ್ ಅವಸ್ಥೆ ಒಳಗಡೆ ಇರೋ ಅರ್ಧ ಡಸನ್ ಏನೂ ಅಲ್ಲ, ನಾ ಅಲ್ವೇ ಅಲ್ಲ, ಅದು ಇದ್ದು ತೋರಿ ಹಾರೋದು ಅಂತ ಚೆನ್ನಾಗಿ ಗೊತ್ತು. ಆ ಜಾನ್ಸನ್ ಕತೆ ನೆನೆಸ್ಕೊಳ್ರಿ, ಅವನು ಚೆಸ್ನಲ್ಲಿ ಯಾರು ಸೋಲ್ಸೋಕ್ಕಾಗಲ್ಲ, ಆಮೇಲೆ ಅವನು ಹೇಳಿದ್ದು ಮೊನ್ನೆ ಕೂಡ ನಾನು ಈ ಕತೆ ಹೇಳಿದ್ದೆ, ಅದರಿಂದ ಅಷ್ಟೇ ಸಾಕು, ನೆನೆಸ್ಕೊಳ್ರಿ ಅಷ್ಟೇ ಸಾಕು. ಇದಂತಿರಲಿ, ಪ್ರಕೃತಿಯಲ್ಲಿ ನಾವು ವಿಚಾರಿಸುತ್ತಿರುವ ತೇಜಸ್ಸನ್ನು ನಿಜವಾಗಿ ಯಾವುದೊಂದು ಶರೀರಕ್ಕೆ ಅಥವಾ ಯಾವುದೊಂದು ಬಿಡಿ ಮನಸ್ಸಿಗೆ ಸಂಬಂಧ ಪಡೆಯದೆ ಇರುವುದರಿಂದ ಇವನನ್ನು ಹಿರಣ್ಯಗರ್ಭ ಅಂತ ಕೂಡ ಕರೀತಾರೆ. ಹೀಗೆ ವೈಶ್ವಾನರನ್ನು ವಿಶ್ವ ಅಂತ ಕರೆದ್ರಲ್ಲ ಗೌಡಪಾದರು, ಆ ಕಾಲಿಕೆನಲ್ಲಿ ಅದನ್ನು ವಿಶ್ವ ಅಂತ ಕರೀತಾರೆ. ವಿಶ್ವ ಅಂದರೆ ನರಹ ವಿಶ್ವ ಅಂತಲೂ ಕರೀತಾರೆ. ಹಾಗೆ ಇಲ್ಲಿ ತೈಜಸನನ್ನು ಹಿರಣ್ಯಗರ್ಭ ಅಂತ ಕೂಡ ಕರೀತಾರೆ, ಬೇರೆ ಹೆಸರಷ್ಟೇ ಹಿರಣ್ಯಗರ್ಭ. ನಮ್ಗೆ ಹಿರಣ್ಯಗರ್ಭ ಅಂದರೆ ಕಾಟಕೋಪನಿಷತ್ನ ಚೆನ್ನಾಗಿ ಮೆಲುಕು ಹಾಕಿದ್ದೀವಿ, ಜ್ಞಾಪಕ ಮಾಡ್ಕೋಬೇಕು. ಆತ್ಮನಿಗೆ ಕರೆಯೋದಿದು ಹಿರಣ್ಯಗರ್ಭ ಅಂತ. ಯಾಕೆ ಹಿರಣ್ಯಗರ್ಭ ಅಂತ ಕರೀತಾರೆ ಅಂತಂದರೆ, ಇವನು ಮಿಗಲಿಲ್ಲದಷ್ಟು ಜ್ಞಾನ ವೈರಾಗ್ಯ ಸುಖ ಸಂತೋಷಗಳನ್ನ ಪಡೆದಿರ್ತಾನೆ. ಆದ್ದರಿಂದ ಇವನನ್ನು ಹಿರಣ್ಯಗರ್ಭ ಅಂತ ಕರೀತಾರೆ. ಸಕಲ ಪ್ರಾಣಿಗಳಿಗೂ ಕರಣಗಳಿಗೂ ಇವನು ಒಡೆಯನಾಗಿರ್ತಾನೆ, ಅಂದರೆ ಅವಸ್ಥೆಗೆಲ್ಲ ಇವನೇ ಕಾರಣ. ಆದ್ದರಿಂದ ಇವನನ್ನು ಈಶ್ವರ ಅನ್ನೋ ಹೆಸರಿನಿಂದ ಕರೀತಾರೆ, ಅದಕ್ಕೆ ಹಿರಣ್ಯಗರ್ಭ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಲೋಕದಲ್ಲಿರುವ ಜೀವರುಗಳಲ್ಲಿ ಒಬ್ಬೊಬ್ಬನೂ ತನ್ನ ಪ್ರಾಣಕರಣಗಳನ್ನು ಅಧೀನದಲ್ಲಿಟ್ಟುಕೊಂಡಿರ್ತಾನೆ, ಆದರೆ ಉಪಯೋಗಿಸುವ ಸ್ವಾತಂತ್ರ್ಯವುಳ್ಳವನು ಆಗಿರುವನು. ಆದರೆ ಒಬ್ಬರ ಕರ್ಣಗಳನ್ನು ಒಬ್ಬರು ಉಪಯೋಗಿಸೋಕ್ಕೆ ಸಾಧ್ಯ ಇರೋದಿಲ್ಲ. ಈಗ ನೋಡ್ರಿ, ದೃಶ್ಯ ಪ್ರಪಂಚ ಅಂದರೆ ಎರಡು ಯಾವುದಾದರೂ ತಗೊಳ್ಳ್ರಿ, ಇಲ್ಲಿ ಕರ್ಣಗಳು ಲಿಮಿಟೇಷನ್ ಇರುತ್ತೆ. ಅಂದರೆ ಈಗ ನನ್ನ ಕಣ್ಣಿನಿಂದ ನಾನು ವಸ್ತು ನೋಡ್ಬೋದು, ಕುರುಡ ನನ್ನ ಕಣ್ಣಿಂದ ನೋಡೋಕೆ ಬರಲ್ಲ, ಮೂಗ ನನ್ನಿಂದ ಮಾತಾಡೋಕ್ಕೆ ಬರಲ್ಲ ಅಲ್ವಾ, ದಡ್ಡ ನನ್ನ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಬರೋದಿಲ್ಲ. ಯಾಕೆ? ಇವುಗಳು ಅಲ್ಲಲ್ಲಿಗೆ ಲಿಮಿಟೇಷನ್. ಹೊರಗಡೆ ಎಚ್ಚರದಲ್ಲಿ ನಮ್ಮ ಬೇರೆಯವರು ಕೊಡೋದಿರಲಿ, ಎಚ್ಚರದಲ್ಲಿರೋ ಜನಕ ಮಹಾರಾಜ ಅಥವಾ ಇಲ್ಲಿ ಬುದ್ಧಿವಂತನಾಗಿರ್ಬೋದು, ಕನಸಿನಲ್ಲಿ ದಡ್ಡನಾಗಿರ್ಬೋದು, ಏನು ಮಾಡ್ತೀರಾ, ಎಚ್ಚರದಲ್ಲಿರೋ ಬುದ್ಧಿನೇ ಕನಸಿಗೆ ತಗೊಂಡ್ಬರಕ್ಕೆ ಬರೋದಿಲ್ಲ ಅಲ್ವಾ, ನೋಡಿ ಕರೆಕ್ಟ್ ತಾನೆ? ಎಚ್ಚರದಲ್ಲಿ ಜನಕ ಮಹಾರಾಜ ರಾಜೆಯಲ್ಲಿ, ಕನಸಿನಲ್ಲಿ ಭಿಕ್ಷುಕೈಯಲ್ಲಿ ಬನ್ನಲ್ಲಿಗೆ ತಗೊಂಬರಕ್ಕಾಯ್ತಾ ಅವನು ಆಗೋದಿಲ್ಲ ಅಂಥದ್ದು. ಎಚ್ಚರದಲ್ಲಿರೋದನ್ನೇ ನಾನು ಕನಸಿಗೆ ತಗೊಂಬಂದು ಉಪಯೋಗಿಸಕ್ಕೆ ಆಗದೆ ಇದ್ಮೇಲೆ ಎಚ್ಚರದಲ್ಲಿ ಬೇರೆಯವ್ರ ಕತೆ ಏಕ್ ಸ್ವಾಮಿ, ಹಾಗಿರುತ್ತೆ ನೋಡ್ರಿ ಇದು. ಈ ಏಕೋನು 19 ಮುಖಗಳಿರೋವನಿಗೆ ಲಿಮಿಟೇಷನ್, ಅವನವನೇ ಉಪಯೋಗಿಸ್ಕೋಬೇಕು. ಮತ್ತು ಎಚ್ಚರಕ್ಕೆ ಕನಸಿಗೆ ಬರಲ್ಲ, ಕನಸಂದು ಎಚ್ಚರಕ್ಕೆ ಬರಲ್ಲ. ಇನ್ನು ಎಚ್ಚರದಲ್ಲೇ ಅವನಿಗೆ ಏನೋ ರೋಗ ಬಂತು ಅಂತ ಇಟ್ಕೊಳ್ರಿ, ಕಣ್ಣು ಕಾಣಿಸಲ್ಲ, ಕೂಡ ಆಗ್ಬಿಡ್ತಾನೆ ಅಂತ ಇಟ್ಕೊಳ್ರಿ, ಏನು ಮಾಡ್ತೀರಾ, ಕಾಣೋದಿಲ್ಲ. ಈಗ ಮಾತು ಹೊರಟೋಯ್ತು, ಏನು ಮಾಡ್ತೀರಾ, ಲಕ್ವ ಹೊಡಿತು, ಮಾತು ಹೋಯ್ತು, ಕೈ ಸ್ವಾಧೀನ ಇಲ್ಲ, ಲಕ್ವ ಹೊಡಿತು, ಏನು ಮಾಡ್ತೀರಿ? ಅವಾಗ ಬುದ್ಧಿ ವಯಸ್ಸಾದ ಮೇಲೆ ಬುದ್ಧಿ ಕಡಿಮೆ ಆಗುತ್ತೆ, ಇವೆಲ್ಲ ಏನು ಮಾಡೋಕ್ಕೆ ಬರಲ್ಲ. ಏನು ಹೇಳುತ್ತೆ ಇದು? ಏನಾದರೂ ನಿಮಿತ್ತದಿಂದ ನಮಗೆ ಆ ರೋಗಗಳು ಬಂದರೆ ಅವ್ಯವಸ್ಥೆ ಆಗ್ಬಿಡುತ್ತೆ ಅವುಗಳನ್ನ. ಆದ್ದರಿಂದ ಇವುಗಳಿಗೆ ಲಿಮಿಟೇಷನ್ ಇದೆ, ಈ ಏಕೋನಂಶದ ಮುಖನಿಗೆ ಲಿಮಿಟೇಷನ್ ಇರುತ್ತೆ. ಕರ್ಣಗಳ ವಿಷಯದಲ್ಲಿ ಜೀವರುಗಳಿಗಿರುವ ಸ್ವಾತಂತ್ರ್ಯಕ್ಕೆ ಎಲೆ ಕಟ್ಟುಂಟು, ಆದ್ದರಿಂದ ಅದಕ್ಕೆ ಅಷ್ಟು ಫ್ರೀಡಮ್ ಇಲ್ಲ. ಆದ್ದರಿಂದ ಈ ಕರ್ಣಗಳನ್ನೇ ಆಳುವ ಯಾವುದೋ ಒಂದು ಅದ್ಭುತ ಶಕ್ತಿ ಇರಬೇಕಲ್ಲ, ಅದು ಯಾವುದದು? ಈಗ ನನ್ನ ಕಣ್ಣಿನ ಹಿಂದೆಗಡೆ ಸೂರ್ಯ ದೇವತೆಗಳಿದ್ದಾರೆ, 16 ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ನಮ್ಮ ಎಲ್ಲ ಇಂದ್ರಿಯಗಳ ಕರ್ಮೇಂದ್ರಿಯಗಳು ಇಂದ್ರಿಯಗಳು ಪ್ರಾಣಗಳ ಹಿಂದೆ ದೇವತೆ ಇರ್ತಾನೆ, ಅದಕ್ಕೆ ಆದಿದೇವತೆ ಅಂತ ಕರೀತಾರೆ. ಅಷ್ಟೆಲ್ಲ ಯಾಕೆ? ಪಂಚಭೂತಗಳು ತಗೊಳ್ರಿ,
ಅದರ ಹಿಂದೆಗಡೆ ದೇವತೆ ಇದ್ದಾನೆ. ಈಗ ನನ್ನ ಕಣ್ಣು ನೋಡಿದ್ರೆ ಅದರ ಹಿಂದೆಗಡೆ ಸೂರ್ಯ, ಮನಸ್ಸಿನ ಹಿಂದೆಗಡೆ ಚಂದ್ರಮ, ಮತ್ತೆ ನನ್ನ ವಾಕ್ಯಕ್ಕೆ ಹಿಂದೆಗಡೆ ಅಗ್ನಿ ಹೇಗಿದೆ ನೋಡ್ರಿ. ಹಾಗೆ ಒಂದೊಂದು ದೇವತೆ ಇರ್ತಾರೆ ನಮ್ಮ ಇಂದ್ರಿಯಗಳಿಗೆ. ಹಾಗೆ ಪಂಚಭೂತಗಳು ತಗೊಳ್ರಿ, ನಮಗೆ ಕಾಣಿಸೋದು ಭೂಮಿ ಗುಂಡಾಗಿದೆ, ಅದು ಗೋಲಕ ಅಥವಾ ಅದು ಒಂದು ಇದು, ಅದರ ಹಿಂದೆಗಡೆ ಒಂದು ಚೈತನ್ಯ ಇರುತ್ತೆ. ಹೇಗೆ ನನ್ನ ಈ ಶರೀರ ಅಚೇತನ, ಅದರ ಹಿಂದೆಗಡೆ ಚೈತನ್ಯ ಇರುತ್ತೆ. ನನ್ನ ಮೊಬೈಲು ಅಚೇತನ, ಅದರ ಹಿಂದೆಗಡೆ ಕರೆಂಟ್ ಇದ್ದರೆ ಮಾತ್ರ ಅದು ಕೆಲಸ ಮಾಡೋದು. ಹಾಗೆ ನನ್ನ ಕಣ್ಣಿನ ಹಿಂದೆಗಡೆ ಸೂರ್ಯ ಇರಬೇಕು. ಆ ಸೂರ್ಯನ ಶಕ್ತಿಯಿಂದಲೇ ಆಗೋದು ಅಂತ ಹೇಳಿ, ಹಿಂದೆ ಒಂದ್ಸಾರಿ ಆ ದುಡ್ಡು ಕೊಡೋದು ಹೆಚ್ಚು ಕಡಿಮೆ ಆದಾಗ ಏನಾಯಿತು ಅಂತ ಹೇಳಿದ್ದೆ, ನೆನೆಸ್ಕೊಟ್ರೆ ಅದು ಆ ಸಂದರ್ಭದಲ್ಲಿ ಒಂದು. ಎರಡನೇದು, ನೀವು ಪಂಚಭೂತಗಳು ತಗೊಳ್ರಿ, ಅದರಿಂದನೇ ಇದ್ದಾನೆ. ಈಗ ನೋಡ್ರಿ, ಭೂಮಿಯನ್ನು ಏನಂತೀವಿ, ಅದರ ಹಿಂದೆಗಡೆ ಇರೋ ದೇವತೆ ಭೂತಾಯಿ. ನೀರನ್ನೇನಂತೀವಿ, ಗಂಗಾಮಾತೆ. ಅಗ್ನಿಯನ್ನೇನಂತೀವಿ, ಅಗ್ನಿದೇವ, ವಾಯುದೇವ, ಆಕಾಶ ದೇವತೆ. ನೋಡ್ರಿ, ಆಯಾ ಹಿಂದೆಗಡೆ ದೇವತೆಗಳಿರ್ತಾರೆ. ಹೀಗೆ ನಮ್ಮ ಇಂದ್ರಿಯಗಳ ಹಿಂದೆ ಕೂಡ ದೇವತೆಗಳಿರ್ತಾರೆ. ಎಲ್ಲ ಇಂದ್ರಿಯಗಳ ಹಿಂದೆಗಡೆ, ನಮಗೆ ಮಾತ್ರ ಅಲ್ಲ ಎಲ್ಲರಿಗೂ. ಇವರು ಎಲ್ಲರಿಗೂ ಒಡೆಯ ಒಬ್ಬ ಇರ್ತಾನೆ, ಅವನನ್ನ ಹಿರಣ್ಯ ಗರ್ಭ ಅಂತ ಕರೀತಾರೆ. ಆದ್ದರಿಂದ ಹೇಗಿದೆ ನೋಡ್ರಿ, ಆ ಹಿರಣ್ಯ ಗರ್ಭನ ಹಿಂದೆ ಇರೋನೇ ಆತ್ಮನು. ಹೇಗಿದೆ, ಅಲ್ಲಿಗೆ ನಮ್ಮ ಆತ್ಮ ಗಾಢನಿದ್ರಲ್ಲಿರ್ತಾನಲ್ವಾ ಅಥವಾ ನಾಲ್ಕನೇ ಪಾದದಲ್ಲಿರ್ತಾನಲ್ವಾ, ಅವನು ಎಲ್ಲರಿಗೂ ಒಡೆಯ. ಆದ್ದರಿಂದ ಹೀಗೆ ನಾವು ತಗೋಬೇಕಾಗಿದೆ. ಏಕೆಂದರೆ ಸಕಲೇಂದ್ರಿಯ ಶಕ್ತಿಗಳಿಗೂ ಸಕಲ ಪ್ರಾಣಿಗಳಿಗೂ ಮನಸ್ಸಿಗೆ ಒಳಪಟ್ಟಿರುತ್ತವೆ. ಆ ಮನಸ್ಸು ತೇಜಸ್ಸಿನ ಅಧೀನ ಇರುವವನಾಗಿರ್ತಾನೆ. ಕನಸಿನಲ್ಲಿ ಕಾಣುವ ವಿಸ್ತಾರವಾದ ಪ್ರಪಂಚದಲ್ಲಿ ಬರುವ ಪ್ರಾಣಿಗಳ ಕರ್ಣಗಳು ಆಯಾ ಜೀವರ ಮನಸ್ಸಿನ ಅಧೀನವಾಗಿ ಸ್ವತಂತ್ರವಾಗಿ ಕೆಲಸ ಮಾಡುತ್ತಿರುವಂತೆ ತೋರಿದರೂ ನಿಜವಾಗಿ ಅಲ್ಲಿಯ ಪ್ರಪಂಚವೆಲ್ಲ ತೈಜಸನೆಂಬ ಸಾಕ್ಷಿ ಚೈತನ್ಯದ ಆಧಾರವೇ ಅದಕ್ಕೆ ಅಸ್ತಿತ್ವ. ಅದಕ್ಕೋಸ್ಕರನೇ ತೈಜಸನ ಅಧೀನವಾಗಿರುತ್ತೆ ಅಂತ ಕನಸಿನಲ್ಲಿ ತೈಜಸ್ಸನ್ನ ಆತ್ಮ ಅಂತ ಕರೆದಿದ್ದಾರೆ. ಅದಕ್ಕೋಸ್ಕರ ಬರೀ ಅಲ್ಲಿರೋ ಏಕೋನಂಶತಿ ಮುಖಕ್ಕೆ ಮಾತ್ರ ಅಲ್ಲ, ಅರ್ಧ ಡಜನ್ ಏನೇನಿರುತ್ತೋ ಅವರೆಲ್ಲರಿಗೂ ಹಿರಣ್ಯ ಗರ್ಭನೇ ಆತ್ಮನು ಅಂತ ಹೇಳಿ. ಮತ್ತು ಇವಾಗ ಇನ್ನೊಂದು, ದ್ವಿತೀಯ ಪಾದ. ಕನಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಎಚ್ಚರ ಮೊದಲನೇ ಪಾದ ಆದರೆ ಕನಸು ಏನಾಗಬೇಕು, ಎರಡನೇ ಪಾದ ಅಷ್ಟೇ. ಆದರೆ ನಮಗೆಲ್ಲ ಎಚ್ಚರದಲ್ಲೇ ಹೆಚ್ಚಿನ ಅಭಿಮಾನ ಇರೋದರಿಂದ ಫಸ್ಟ್ ಎಚ್ಚರವನ್ನು ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಕನಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಲ್ವಾ. ಹಾಗೆ ಯಾಕೆ, ಎಚ್ಚರದಲ್ಲಿ ನಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಿಕ್ಕಿರೋ ಎರಡು ವಸ್ತುಗಳು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ. ಈಗ ಕನಸನ್ನು ಅದೇ ದೃಷ್ಟಿಯಿಂದ ನೋಡಿದರೆ ಆಗೇನು ಕಾಣಿಸುತ್ತೆ, ಕನಸಿಗೂ ಎಚ್ಚರಕ್ಕೂ ಯಾವ ಹೆಚ್ಚು ಕಡಿಮೆ ಇರೋದಿಲ್ಲ ಅಂತ. ಅಂದರೆ ಕನಸನ್ನು ಕನಸನ ದೃಷ್ಟಿಯಿಂದ ನೋಡಿದ್ರೆ, ಹೇಗೆ ಎಚ್ಚರವನ್ನು ಎಚ್ಚರ ದೃಷ್ಟಿಯಿಂದ ನೋಡ್ತೀವೋ ಹಾಗೆ ನೋಡಿಬಿಟ್ರೆ ಇವೆರಡಕ್ಕೂ ಏನೇನೂ ವ್ಯತ್ಯಾಸ ಇಲ್ಲ. ಅದಕ್ಕೋಸ್ಕರನೇ ಎರಡನ್ನೂ ದೃಶ್ಯ ಪ್ರಪಂಚ ಅಂತ ಕರೀತಾರೆ. ಈ ಇಬ್ಬರು ಸಾಕ್ಷಿ ಚೈತನ್ಯ ಸ್ವರೂಪರೇ ಆಗಿರ್ತಾರೆ. ಹೇಳಬೇಕು ಅಂದರೆ ಅಲ್ಲಿ ಇಬ್ಬರು ಚೈತನ್ಯರಿದ್ದಾರೆ ಅಂತ ತಿಳ್ಕೋಬೇಕಾಗಿಲ್ಲ. ಇಲ್ಲಿ ಒಬ್ಬನಿಗೆ ಎಚ್ಚರದ ದೃಷ್ಟಿಯಿಂದ ವೈಶ್ವಾನರ, ಕನಸಿನ ದೃಷ್ಟಿಯಿಂದ ತೈಜಸ, ಗಾಢನಿದ್ರೆ ದೃಷ್ಟಿಯಿಂದ ಪ್ರಾಜ್ಞ ಅಂತ ಕರಿಬೋದು. ಎಷ್ಟು ಸಾರಿ ಹೇಳಿದ್ದೆ ನೋಡ್ರಿ, ಒಬ್ಬನಿಗೆ ಮೂರು ಹೆಸರುಗಳು. ಪೊಲೀಸ್ ಸ್ಟೇಷನಲ್ಲಿ ಅವನು ಕಾನ್ಸ್ಟೇಬಲ್ 202. ಮನೆಗೆ ಬಂದರೆ ಹೆಂಡತಿಗೆ ಏನಾಗಬೇಕು, ಅವನು ಗಂಡ. ಮಕ್ಕಳಿಗೆ ಏನಾಗಬೇಕು, ಅಪ್ಪ. ಹೊರಗಡೆ ಸ್ನೇಹಿತರಿಗೆ ಏನಾಗಬೇಕು, ಸ್ನೇಹಿತರಿಗೆ ಅವನೇನೋ ಒಂದು ತಿಮ್ಮಣ್ಣ ಅಂತ ಕರೀತಾರೆ. ಇಷ್ಟೇ, ನಾಲ್ಕು ಜನ ಇದ್ದಾರೇನೋ ಇಲ್ಲ, ಆಯಾ ಇದರಿಂದ ಅವನ ಹೆಸರು ಬಂದಿರುತ್ತೆ ಅಷ್ಟೇ. ಹಾಗೆ ವೈಶ್ವಾನರ, ತೈಜಸ, ಪ್ರಾಜ್ಞ ಕರ್ಕೊಳ್ರಿ, ಬಟ್ ಆತ್ಮ ಒಬ್ಬನೇ, ಹೆಸರುಗಳು ಬೇರೆ ಅಷ್ಟೇ. ಹಾಗೆ ಹೇಗೆ ಈಗ ನಾವು ಏಕೋನವಂಶತಿ ಮುಖನಿಗೆ ಎಚ್ಚರದಲ್ಲಿ ಜನಕ ಮಹಾರಾಜ ಅಂತ ಕರೆದ್ವಿ, ಕನಸಿನಲ್ಲಿ ಭಿಕ್ಷುಕ ಅಂತ ಕರೆದ್ವಿ, ನಿದ್ದೆಯಲ್ಲಿ ಇವರಿಬ್ಬರು ಇಲ್ಲ ಅಂತ ಕರೆದ್ವಿ, ಹಾಗೆ ಕರ್ಕೋಬೋದು. ಆ
ಆದರೆ ಹೆಸರು ವೈಶ್ವಾನರ ತೈಜಸ ಅನ್ನೋ ಎರಡು ಹೆಸರು ಬಿಟ್ಟರೆ ಮಿಕ್ಕಿರೋದು ಏನೇನೂ ಅವರಿಬ್ಬರಿಗೂ ಡಿಫ್ರೆನ್ಸ್ ಇಲ್ಲ. ಇವನಿಗೂ ಸಪ್ತಾಂಗ ಇದೆ, ಅವನಿಗೂ ಸಪ್ತಾಂಗ ಇದೆ. ಈಗ ಈ ಸಪ್ತಾಂಗ ಎಲ್ಲಿ ಕಳ್ಕೊತಾರೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಎಚ್ಚರದಲ್ಲಿರೋ ಏಕೋನಂಶತಿ ಮುಖ ನನ್ನ ಸ್ವರೂಪ ಅಲ್ಲ ನಾನಲ್ಲ ಅಂತ ಬಿಡಿಸಿ ತೈಜಸ್ಸನಲ್ಲೋ ವೈಶ್ವಾನರ್ನಲ್ಲೋ ನಿಲ್ಲಿಸಿದ್ರು. ಈಗ ಇಲ್ಲೂ ಒಂದು ಡಿಫೆಕ್ಟ್ ಇದೆ ಅಂದರೆ ಸಪ್ತಾಂಗಗಳು. ಇದನ್ನು ತೆಗ್ಸಾಕಿ ಎಲ್ಲಿ ತತ್ವದಲ್ಲಿ ನಿಲ್ಲಬೇಕು, ಎಲ್ಲಿ ನಿಲ್ಲಿಸ್ಕೋಬೇಕು, ಎಲ್ಲಿ ನಿಲ್ಲಿಸ್ಕೋಬೇಕು ಪ್ರಶ್ನೆ. ಗಾಢ ನಿದ್ರೆನಲ್ಲಿ ಅದು ಎರಡು ಬಿಟ್ಟಿರ್ತಾನೆ, ಎರಡು ಬಿಟ್ಟಿರ್ತಾನೆ. ಆದರೆ ಜ್ಞಾನ ಆದಾಗೆ ತತ್ವದಲ್ಲಿ ನಿಲ್ಲೋದು. ನಿದ್ರೆಯಲ್ಲೇ ಬಿಟ್ಟಿರ್ತಾನೆ, ಬಟ್ ಅಲ್ಲ ಗಾಢ ನಿದ್ರೆಯಲ್ಲೂ ಒಂದು ಡಿಫೆಕ್ಟ್ ಇದೆ. ಏನದು? ಮತ್ತೆ ಎದ್ದ ತಕ್ಷಣ ಅದಕ್ಕೋಸ್ಕರನೇ ಅಲ್ಲಿ ಅಲ್ಲಿ ಗೊತ್ತಾಗೋದಿಲ್ಲ ನಾನು ಆತ್ಮನಾಗಿದ್ದೆ ಅಂತ. ಆತ್ಮನಾಗಿ ಇರ್ತೀವಿ ಅಷ್ಟೆಲ್ಲ, ಯಾಕೆ ಎಚ್ಚರದಲ್ಲೋ ಆತ್ಮ ಕನಸಿನಲ್ಲೋ ಆತ್ಮನಾಗಿರ್ತೀವಿ, ಗುರ್ಸಲ್ಲ ಇಲ್ಲಿ. ಇಲ್ಲಿ ಇಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಆದ್ದರಿಂದ ಸ್ಕ್ರೀನು ಪಿಕ್ಚರು ಎರಡು ಒಟ್ಟಿಗೆ ಇರುತ್ತೆ, ಗುರ್ಸಕ್ಕೆ ಬರೋಲ್ಲ ಅಂತ ಹೇಳಿ ಗಾಢನಿದ್ರೆ ಕರ್ಕೊಂಡೋಗ್ತಾರೆ. ಅಲ್ಲಿ ಬೀಜರೂಪ ಇರುತ್ತೆ. ಇಲ್ಲಿ ಸಪ್ತಾಂಗ ಹೇಗೆ ಒಂದು ಡಿಫೆಕ್ಟೋ ಅಲ್ಲಿ ಬೀಜರೂಪ ಇರುತ್ತೆ. ನಾಲ್ಕನೇ ಅವಸ್ಥೆಯಲ್ಲಿ ಇವನ್ನೆಲ್ಲ ತೆಗೆದಾಕ್ಬಿಡ್ತಾರೆ. ಹಾಗೆ ಇಷ್ಟೇ ಬೇಕಾಗಿರೋದು. ನಾವು ಸ್ಥೂಲದಿಂದ ಸೂಕ್ಷ್ಮ ಸೂಕ್ಷ್ಮಕ್ಕೆ ಹೋಗ್ತಾ ಇರ್ತಾರೆ, ಆ ಸೂಕ್ಷ್ಮದಿಂದಲೂ ಇನ್ನೂ ಸೂಕ್ಷ್ಮಕ್ಕೆ ಹೋಗ್ಬಿಟ್ರೆ ಮುಗ್ದೋಯ್ತು ಅಷ್ಟೆ. ಆದ್ದರಿಂದ ಯಾವಾಗ ನಾವು ಎಚ್ಚರವನ್ನು ಕನಸಿನಲ್ಲಿ ಲಯ ಮಾಡ್ಕೋಬೇಕು, ನೆನ್ನೆ ಹೇಳಿದ್ವಿ ಲಯ ಅಂದರೆ ಏನು ಅಂತ. ಲಯ ಅಂತಂದರೆ ಎಚ್ಚರವನ್ನು ಕನಸಿನಲ್ಲಿ, ಕನಸನ್ನು ನಿದ್ದೆಯಲ್ಲಿ, ನಿದ್ದೆಯನ್ನು ನಾಲ್ಕನೇ ಪಾದದಲ್ಲಿ ಲಯ ಮಾಡ್ಕೋಬೇಕು. ಲಯ ಅಂದರೆ ಏನು ಅಂತಂದರೆ ಎಲ್ಲವೂ ಆತ್ಮನೇ, ಅದೇ ಆತ್ಮನು ಕನಸಿನಲ್ಲಿರೋದು ಅಂತ ತಿಳ್ಕೊಂಬಿಟ್ರೆ ಆಗೋಯ್ತು ಅಷ್ಟೇ. ಅದು ಲಯ ಅಂತ ಹೇಳ್ತಾರೆ. ನಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ, ಇವಾಗ ಬಟ್ಟೆ ಹೇಳಿದೆ ನಿಮಗೆ, ಬಟ್ಟೆ ತೋರಿಸ್ತೇನೆ ನಾನು, ಕರ್ಚೀಫು, ಕರ್ಚೀಫ್ ತೋರಿಸ್ತೀನಿ. ಈ ಕರ್ಚೀಫ್ ಅಂದರೆ ಏನು? ನೂರು ಸ್ವಾಮಿ. ಅದ್ರ ಹಿಂದೆಗಡೆ ಏನಿದೆ? ಇನ್ನೂ ಸ್ವಲ್ಪ ಹಿಂದಕ್ಕೆ ಒಂದು ನೋಡ್ರಿ, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಆ ನೂಲು ಅಂತ ಹೇಳ್ತೀವಿ, ಅಂದರೆ ದಾರದಿಂದ ಆಗಿರೋದು. ಆ ದಾರ ಯಾತ್ರಿಂದ ಆಗಿದೆ? ಹತ್ತಿಯಿಂದ ಆಗಿದೆ. ಈಗ ನಾನು ಹೇಳ್ತೀನಿ, ಹತ್ತಿಯೇ ಕರ್ಚೀಫಾಗಿ ತೋರ್ತಾ ಇದೆ, ಹತ್ತಿಯೇ ಈ ರೂಪದಲ್ಲಿ ತೋರ್ತಾ ಇದೆ, ಮುಗಿದೋಯ್ತು. ಅವಾಗ ನಾನು ಹೇಳ್ತೀನಿ ಇರೋದು ಹತ್ತಿ ಅಂತೀನಿ, ಕರ್ಚೀಫ್ ಇಲ್ಲ ಅಂತೀನಿ, ತಪ್ಪೇನು? ಸೇಮ್. ಇರೋದು ಚಿನ್ನವೇ ಒಡವೆ ಇಲ್ಲ ಅಂತೀನಿ, ತಪ್ಪೇನು? ಏನಿಲ್ಲ. ಇರೋದು ಮಣ್ಣೆ ಮಡಕೆ ಇಲ್ಲ ಅಂತೀನಿ, ಇರೋದು ಆತ್ಮನೇ ಪ್ರಪಂಚ ಇಲ್ಲ ಅಂತೀನಿ, ಅಷ್ಟೇ, ಮುಗ್ದೋಯ್ತು. ಹೇಗಿದೆ ನೋಡ್ರಿ, ಈಗ ಇಲ್ಲಾದರೂ ಹತ್ತಿನೂ ಇರುತ್ತೆ, ಬಟ್ಟೆನೂ ಇರುತ್ತೆ ಅಲ್ವಾ? ಹತ್ತಿ ಒಂದು ಕಡೆ ಇದೆ, ಆ ಬಟ್ಟೆ, ಆ ಹತ್ತಿನಲ್ಲೇ ಬಟ್ಟೆ ಮಾಡಿರೋದು ಆಗಲಿ. ಆದರೆ ಈಗ ನಾನು ಗಾಢನಿದ್ರೆಗೆ ಹೋದರೆ ಎಚ್ಚರ ಕನಸು ಎಲ್ಲಿರುತ್ತೆ ಸ್ವಾಮಿ? ಹುಡುಕಾಡಿದ್ರೆ ಸಿಗೋದಿಲ್ಲ, ಯಾಕೆ ಅದು ಇದ್ರೆ ಅಲ್ವಾ. ಹಾಗೆ ಒಡವೆನ ಕರಗಿಸ್ಬಿಡ್ತೀನಿ, ಎಲ್ಲಿ ತೋರಿಸ್ತೀನಿ ನಿಮ್ಮ ಒಡವೆನ? ಅಲ್ಲಾದರೂ ಕರಗಿಸ್ಬೇಕು, ಇಲ್ಲಿ ಏನು ಕರಗಿಸ್ಬೇಕಲ್ಲ, ಮಲಕ್ಕೊಂಡ್ರೆ ಸಾಕು, ಅದು ಎಲ್ಲ ಹೋಗ್ಬಿಡುತ್ತೆ, ಇದ್ರೆ ಅಲ್ವಾ ಡ್ರೆಸ್ ತೋರೋದಿಕ್ಕೆ ಅಷ್ಟೇ. ಅದರಿಂದ ಪ್ರತಿ ದಿನ ನಾವು ಮೆಲ್ಕು ಹಾಕ್ತಾ ಇದ್ವಿ, ಇದನ್ನು ಮೆಲ್ಕು ಹಾಕಬೇಕು. ಹಾಗಾದರೆ ಈ ಎಚ್ಚರ ಕನಸುಗಳನ್ನು ನಾವು ವೈರಾಗ್ಯ ಬರಬೇಕು. ಅಚ್ಛಾ ಇದು ನಿಜವಾಗ್ಲೂ ಇರೋದಲ್ಲ, ಇದಕ್ಕೆ ಯಾಕೆ ನಾನು ಸಾಯಬೇಕು ಥೂ ಅಂತ ಹಂಗೆ ಅನಿಸ್ಬೇಕು ನಮಗೆ. ಎಚ್ಚರದಲ್ಲಿ ಏನು ಬೇಕಾದರೂ ಆಗಲಿ, ಅವಾಗ ನಮ್ಮ ಮನಸ್ಸು ಅಲ್ಲೋಡೋದಿಲ್ಲ. ಹೀಗಾಗಬೇಕು ನೋಡ್ರಿ, ಇದನ್ನೇ ಮನನ ಮತ್ತು ಸಾಧನೆ. ಈಗ ರಾತ್ರಿ ಒಂದು ಸಾಧನೆಗಳ ವಿಚಾರ ಹೇಳ್ತಾ ಇದ್ದೀವಲ್ಲ, ಅವನು ಚೆನ್ನಾಗಿ ಮಾಡಿದ್ರೆ ಆಗ ಎಚ್ಚರದಲ್ಲೂ ಕೂಡ ನನ್ನ ಮನಸ್ಸು ಅಲ್ಲಾಡಬಾರದು. ಸಮತ್ವಂ ಯೋಗ ಉಚ್ಚತೆ, ಯಾವ ಇದಕ್ಕೂ ಅಲ್ಲಾಡಬಾರದು. ಹಾಗೆ ಈ ಥರ ಆಗುತ್ತೆ. ಸ್ವಯಂ ಪ್ರಕಾಶನಾದ ಶುದ್ಧ ಚೈತನ್ಯಾತ್ಮನಲ್ಲಿ ಬಗೆ ಬಗೆಯಾದ ಪ್ರಮಾಣ ಪ್ರಮೇಯ ವ್ಯವಹಾರವು ನೋಡ್ರಿ, ಎಚ್ಚರ ಕನಸುಗಳಲ್ಲಿ ಎದ್ದಿದ ತಕ್ಷಣ ಅಥವಾ ಕನಸು ಎಚ್ಚರದಿಂದ ಕನಸ್ಗೆ ಹೋಗಿದ ತಕ್ಷಣ ಇದ್ದೇ ಇರುತ್ತೆ. ಏನದು? ಅರ್ಧ ಡಜನ್. ಏನಂತ ಬದನ? ಕರ್ತೃತ್ವ, ಜ್ಞಾತೃತ್ವ, ಭೋಕ್ತೃತ್ವ, ಕ್ರಿಯಾಕಾರಕ ಪದಗಳು, ತ್ರಿಪುಟಿ, ದ್ವೈತ ಎಲ್ಲ ಬಂದ್ಬಿಡುತ್ತೆ ಅಲ್ವಾ. ಜ್ಞಾತೃ ಜ್ಞಾನ ಜ್ಞೇಯ, ಕರ್ತೃ ಕರ್ಮ ಕ್ರಿಯಾ, ಭೋಕ್ತೃ ಭೋಗ ಭೋಗ್ಯ, ಈ ಎರಡರಲ್ಲೂ ಇರುತ್ತೆ. ಎಲ್ಲಿ? ನಿದ್ದೆಲ್ಲಿ ತೋರಿಸಿ ಸ್ವಲ್ಪ ನೋಡೋಣ. ಇಲ್ಲ ಅಲ್ಲಿ. ಯಾಕೆ? ಇವನಿಲ್ಲ ಇಲ್ಲಿ.
ಎಚ್ಚರದಲ್ಲಿ ತೋರೋ ಜನಕ ಮಹಾರಾಜನಾಗಲಿ ಕನಸಿನಲ್ಲಿ ತೋರೋ ಭಿಕ್ಷುಕ ಅಲ್ಲಿ ಇಲ್ಲ. ಬರೀ ಅಷ್ಟು ಮಾತ್ರ ಅಲ್ಲ, ಅವಸ್ಥೆಯಲ್ಲಿ ತೋರೋದು ಯಾವುದೂ ಇಲ್ಲ ಆತ್ಮನ ಬಿಟ್ಟು, ಮತ್ತೆ ಎಲ್ಲಿಂದ ಬರಬೇಕು ನಿಮಗೆ, ಯಾವುದೂ ಇರೋದಿಲ್ಲ. ಆದ್ದರಿಂದ ಇದೆಲ್ಲ ತೋರಿ ಹಡುಗ್ತಾ ಇರೋದ್ರಿಂದ ಸಾಕ್ಷಿ ಚೈತನ್ಯವು ನಿಜವಾಗಿ ಎಚ್ಚರದ ಅಥವಾ ಕನಸಿನ ಯಾವುದೊಂದು ಸಂಘವೂ ಇಲ್ಲದೆ ಶುದ್ಧವಾಗಿಯೇ ಇರುತ್ತದೆ ಅನ್ನೋದು ತೋರಿಸ್ಕೊಟ್ರು. ಅಲ್ಲಿಗೆ ಈ ಕನಸಿನ ಅವಸ್ಥೆ ಮುಗಿತು. ಇವತ್ತು ಸುಷುಪ್ತಿ ಅವಸ್ಥೆ ತಗೊಳ್ತಾ ಇದ್ದಾರೆ. ನಿದ್ದೆ, ನಿದ್ದೆ ಅಂದರೆ ನಾನ್ ಇದ್ದೆ ಅಂತ ಇಟ್ಕೋಬೇಕು. ಈ ಉಪನಿಷತ್ನ ಅವಸ್ಥಾತ್ರ ವಿಚಾರ ಇದನ್ನು ನೋಡ್ರಿ. ಎಚ್ಚರವನ್ನು ಒಂದೇ ಮಂತ್ರದಲ್ಲೇ ಕಂಪ್ಲೀಟ್ ಮಾಡಿಬಿಟ್ರು, ಕನಸನ್ನು ಒಂದೇ ಮಂತ್ರದಲ್ಲಿ ಕಂಪ್ಲೀಟ್ ಮಾಡಿದ್ರು. ಈ ಗಾಢ ನಿದ್ರೆ ನೋಡ್ರಿ ಅದಕ್ಕೆ ಎಷ್ಟು ಬೆಲೆ ಇದೆ ಅಂತ ಎರಡು ಮಂತ್ರಗಳಲ್ಲಿ ಹೇಳ್ತಾರೆ. ಮೊದಲನೇ ಮಂತ್ರದಲ್ಲಿ, ನಾಲ್ಕನೇ ಮಂತ್ರದಲ್ಲಿ ಮೂರು ಸಾಲ್ ಬರೀತಾರೆ. ಅದಕ್ಕೆ ಮೊದಲನೇ ಸಾಲ್ನಲ್ಲಿ ನಿದ್ದೆ ಅಂದರೆ ಏನು ಡಿಫೈನ್ ಮಾಡ್ತಾರೆ, ಎರಡನೇ ಸಾಲಿನಲ್ಲಿ ನಿದ್ದೆಯನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ದೇವರಿಗೆ ಆ ಮಂತ್ರಗಳು ಉಪನಿಷತ್ನಲ್ಲಿ ಸಾಕಾಗಲಿಲ್ಲ, ಬಟ್ ಇನ್ನೂ ಅವ್ರ ತೃಪ್ತಿ ಆಗಲಿಲ್ಲ. ದೇವರಿಗೆ ಮಂತ್ರಗಳು ಬರೆದವರು ಉಪವೇದಗಳಲ್ಲಿ ತಾನೇ ಬಂದಿರೋದು ಈ ಮಂತ್ರಗಳೆಲ್ಲ. ಆ ಬಂದಾಗ ಉಪನಿಷತ್ನಲ್ಲಿ ಇದಕ್ಕಿನ್ನೂ ಒಂದು ಮಂತ್ರವನ್ನು ಹಾಕ್ತಾರೆ. ನಾಲ್ಕು ಐದು ಎರಡು ಮಂತ್ರಗಳಿದೆ ನಿದ್ದೆಗೆ. ನೋಡ್ರಿ ಎಷ್ಟು ಚೆನ್ನಾಗಿದೆ, ನಮಗೆ ನಿದ್ದೆ ಒಂದೇ ಸಾಕು ನಮ್ಮ ನಿಜ್ವ ಸ್ವರೂಪನ ಗುರುಸಕ್ಕೆ. ಈಗ ನೋಡೋಣ ನಾಲ್ಕನೇ ಮಂತ್ರ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತಿ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಬರೀ ನಿದ್ದೆ ಅಂದರೆ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಕನಸಿನಲ್ಲಿದ್ದಂಗೆ ಎಚ್ಚರ, ಕನಸಿನಲ್ಲಿದ್ದಂಗೆ ಕಾಮ ಇಲ್ಲ. ಕಾಮ ಇಲ್ಲ ಅಂದರೆ ವಸ್ತು ಇಲ್ಲ ಅಲ್ಲಿ, ಮತ್ತೆ ಸ್ವಪ್ನ ಇಲ್ಲ. ಎಚ್ಚರ ಸ್ವಪ್ನ ಇಲ್ಲದ್ದು ಸಿಂಪಲ್ಲಾಗಿ ತಗೋಬೇಕು ಅಂದರೆ ಎಚ್ಚರ ಸ್ವಪ್ನ ಅಲ್ಲದ್ದು ನಿದ್ದೆ, ಎಚ್ಚರ ಕನಸು ಅಲ್ಲದ್ದು ನಿದ್ರೆ. ಡೀಪ್ ಸ್ಲೀಪ್ ತಾನೇ ನಿದ್ರೆ ನಮಗೆಲ್ಲ ಗೊತ್ತು. ಹಾಗೆ ಅಲ್ಲಿ ಕಾಮ ಇರೋದಿಲ್ಲ. ಆದ್ದರಿಂದ ಎರಡನೇದು, ಎರಡನೇ ಲೈನಲ್ಲಿ ವರ್ಣನೆ ಮಾಡ್ತಾರೆ ಇದನ್ನು, ಆ ಅವಸ್ಥೆಯಲ್ಲಿ ವರ್ಣನೆ ಮಾಡ್ತಾರೆ, ಆತ್ಮನ ವರ್ಣನೆ ಮಾಡ್ತಾರೆ. ಸುಷುಪ್ತ ಸ್ಥಾನ ಏಕೀಭೂತ, ಅವನು ಏಕವಾಗಿ ಬಿಟ್ಟಿರ್ತಾನೆ ಅಲ್ಲಿ. ಇಲ್ಲಾದರೂ ಸಪ್ತಾಂಗ ಅಂತಲ್ಲ, ಇಲ್ಲಿ ಅವನು ಏಕವಾಗಿರ್ತಾನೆ ಅಂದರೆ ಅವನೊಬ್ಬನೇ ಇರೋದಲ್ಲ, ಆತ್ಮ ಒಬ್ಬನೇ, ಈ ಅರ್ಧ ಡಜನ್ ಏನೂ ಇರೋಲ್ಲ. ಮತ್ತು ಅವನು ಹೇಗಿರ್ತಾನೆ, ಪ್ರಜ್ಞಾನ ಘನ, ಒಡವೆಯನ್ನು ಕರಗಿಸಿದ್ರೆ ಚಿನ್ನದ ಗಟ್ಟಿ ಅಪರಂಜಿ ಆಗಿರ್ತಾನೆ. ಏವಾನಂದಮಯೋ ಆನಂದ ಬುಕ್ ಅಂತ, ಅವನು ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಇವೆಲ್ಲ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ ಚೆನ್ನಾಗಿ. ಅದನ್ನು ಚೇತೋಮುಖ ಪ್ರಾಜ್ಞ ಸ್ಮೃತಿಯ ಪಾದ, ಅಲ್ಲಿ ಆತ್ಮನ್ನ ಪ್ರಾಜ್ಞನು ಅಂತ ಕರೀತಾರೆ. ಅರಿವು ಗಟ್ಟಿ ಜ್ಞಾನ ಅಂತ ಕರೀತಾರೆ. ಸ್ವಾಮಿಗಳು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅದ್ರ ಪ್ರಕಾರ ನೋಡೋಣ. ಆದ್ದರಿಂದ ಈ ಮಿಕ್ಕೆರಡು ಅವಸ್ಥೆಗಳಲ್ಲಿ ವಿಶೇಷ ಏನಿತ್ತೋ ಇದರಲ್ಲಿಲ್ಲ. ಏನದು ವಿಶೇಷ, ಅರ್ಧ ಡಜನ್ ಎಚ್ಚರ ಕನಸಿನಲ್ಲಿ ಅರ್ಧ ಡಜನ್ ಇತ್ತಲ್ಲ, ಇಲ್ಲಿ ಏನೇನೂ ಇಲ್ಲ. ಅದಕ್ಕೋಸ್ಕರ ಇದು ಯಾವ ಅವಸ್ಥೆಯಲ್ಲಿ ನಿದ್ರೆ ಹೋಗುತ್ತಾರೋ, ಯಾವುದೊಂದನ್ನು ಬಯಸುವುದಿಲ್ಲವೋ, ಯಾವುದೊಂದನ್ನು ಕನಸನ್ನು ಕಾಣುವುದಿಲ್ಲವೋ, ಕಾಮವೇ ಇಲ್ಲ. ಎಚ್ಚರ ಕನಸಿನಲ್ಲಿ ಕಾಮ ಇದೆ, ಕರ್ತೃತ್ವ ಇದೆ, ಭೋಕ್ತೃತ್ವ ಇದೆ, ಮತ್ತು ಅದನ್ನು ಅವಸ್ಥೆ ಎಚ್ಚರ ಕನಸು ಅಂತ ಕರಿತೀವಿ, ನಿದ್ದೆ ಅಂತ ಕರಿಬೋದು, ಎಚ್ಚರ ಅಂತ ಕರಿಬೋದು, ಬಟ್ ಅಲ್ಲಿ ಯಾವುದೂ ಇಲ್ಲ. ಅದು ಈ ವರ್ಣನೆಯಿಂದ ನಮಗೇನಾಗುತ್ತೆ, ಕನಸಿಗಿಂತ ಬೇರೆಯಾದ ಅವಸ್ಥೆ ಎಂದು ಹೇಳಿದಂತೆ ಆಗುವುದಲ್ಲದೆ ಎಚ್ಚರವು ಕನಸು ಒಂದೇ ರಾಶಿಗೆ ಸೇರಿರುತ್ತೆ. ಅದಕ್ಕೋಸ್ಕರ ಈಗ ಎಚ್ಚರ ಕನಸನ್ನು ಒಟ್ಟಿಗೆ ಒಂದನ್ನು ಮಾಡ್ತಾರೆ. ಇದಕ್ಕೆ ದೃಶ್ಯ ಪ್ರಪಂಚ ಅಂತಾರೆ. ಯಾಕೆ, ಎಚ್ಚರದಲ್ಲೂ ಫಿಲಮ್ ನಡೀತಾ ಇದೆ ಫಸ್ಟ್ ಶೋ, ಕನಸಿನಲ್ಲೂ ಸೆಕೆಂಡ್ ಶೋ ಪಿಕ್ಚರ್ ನಡೀತಾ ಇದೆ.
ಅದರಲ್ಲಿ ಪಿಕ್ಚರ್ ಇರುತ್ತೆ, ಸ್ಕ್ರೀನ್ ಇರುತ್ತೆ. ಆದ್ದರಿಂದ ಅದಕ್ಕೆ ವಿಶೇಷ ಅಂತಾರೆ. ಗಾಢನಿದ್ರೆಯಲ್ಲಿ ಪಿಕ್ಚರ್ ಸ್ವಿಚ್ ಆಫ್, ಬರೀ ಸ್ಕ್ರೀನ್ ಹಾಗೆ. ಆದ್ದರಿಂದ ಅದನ್ನು ದೃಶ್ಯ ಪ್ರಪಂಚ ಅಂತ ಕರೆದು, ಇಲ್ಲಿ ಪಿಕ್ಚರ್ ಇಲ್ಲದೆ ಇರೋದರಿಂದ ಅದೃಶ್ಯ ಪ್ರಪಂಚ ಅಷ್ಟೇ. ಎಷ್ಟು ಸುಲಭ ಆಗಿದೆ ನೋಡಿ. ಇಲ್ಲಿ ದರ್ಶನ ಅದರ್ಶನ ಅಂತ ಅದನ್ನೇ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಅದು ನಮ್ಗೆ ಅರ್ಥ ಆಯಿತು. ಈ ಇವಿಷ್ಟು ಗೊತ್ತಾಯ್ತು ನಮಗೆ. ಈಗ ಎಚ್ಚರ ಕನಸುಗಳಲ್ಲಿ ಒಂದೇ ಜಾತಿಯ ಅವಸ್ಥೆಗಳೆಂಬುದನ್ನು ಸೂಚಿಸಿರುತ್ತೆ. ಇದನ್ನು ತಿಳಿಸುವುದಕ್ಕೆ ಭಾಷ್ಯಕಾರರು ಹೀಗೆ ವಿವರಿಸ್ತಾ ಇದ್ದಾರೆ. ಏನಂತ, ಸ್ವಪ್ನ ಜಾಗರಿತ, ಸ್ವಪ್ನ ಸುಷುಪ್ತಿ ಮೂರು ಅವಸ್ಥೆಗಳಲ್ಲಿಯೂ ನಿದ್ರೆಯು ಸಮಾನವಾಗಿರುತ್ತೆ ಅಂತಾರೆ. ಏನಿದು ತ್ರಿಗ ನಿದ್ರೆ? ನಿದ್ರೆಯಲ್ಲಿ ನಿದ್ರೆ ಇರುತ್ತೆ, ಒಪ್ಕೋಣ. ಎಚ್ಚರ ಕನಸಿನಲ್ಲೂ ನಿದ್ರೆ ಇರುತ್ತೆ ಅಂತ ಯಾಕೆ ಹೇಳ್ತಾರೆ ಅಂತ. ಅಥವಾ ತಿಷ್ಟಪಿ ಸ್ಥಾನೇಶು ತತ್ವ ಪ್ರತಿಬೋಧ ಲಕ್ಷಣ ಸ್ವಾಪೋ ವಿಶಿಷ್ಟ ಇತಿ ಪೂರ್ವಾಭ್ಯಾಸಂ ಸುಷುಪ್ತಂ ವಿಭಜತೆ ಅಂತ. ಮೂರನ್ನು ನಿದ್ದೆ ಅಂತ ಕರೀತಾರೆ ಗೌಡರಪಾದರು. ಯಾಕೆ ನಿದ್ದೆ ನಿದ್ದೆ ಅಂತ ಕರೀಲಿ, ಒಪ್ಕೋಣ. ಎಚ್ಚರ ಕನಸನ್ನು ನಿದ್ದೆ ಅಂತ ಯಾಕೆ ಕರೀತೀರಿ ಸ್ವಾಮಿ ನೀವು ಅಂತ ಕೇಳಿದ್ರೆ, ನಿದ್ದೆಯಲ್ಲಿ ಆತ್ಮನಾಗಿರ್ತೀವಿ. ಈಗ ನೋಡ್ರಿ, ಎಚ್ಚರದಲ್ಲಿ ಆತ್ಮನಾಗಿದ್ದೀವಿ, ಕನಸಿನಲ್ಲಿ ನಿಜವಾಗ್ಲೂ ಆತ್ಮನಾಗಿದ್ದೀವಿ, ನಿದ್ದೆಯಲ್ಲಿ ಆತ್ಮನಾಗಿದ್ದೀವಿ. ಇರದೇ ಮೂರು ಅವಸ್ಥೆ. ಎಚ್ಚರದಲ್ಲಿ ಆತ್ಮಾತ್ಮ ತಿಳ್ಕೊಂಡಿದ್ದೀವ ಇಲ್ಲ? ಏನು ತಿಳ್ಕೊಂಡಿದ್ದೀವಿ? ಜನಕ ಮಹಾರಾಜ ತಪ್ಪು. ಇನ್ನು ಕನಸಿನಲ್ಲಿ ಅಲ್ಲೂ ಆತ್ಮನಾಗಿದ್ದೀವಿ, ಆದರೂ ಏನು ತಿಳ್ಕೊಂಡಿದ್ದೀವಿ? ಭಿಕ್ಷುಕ. ನಿದ್ದೆಯಲ್ಲಿ ಏನು ತಿಳ್ಕೊತೀವಿ ಸ್ವಾಮಿ? ಅಲ್ಲಿ ಏನು ಗೊತ್ತಾಗೋದಿಲ್ಲ ಸ್ವಾಮಿ, ಆದ್ದರಿಂದ ಅಲ್ಲೂ ತಿಳ್ಕೊಳ್ಳಲಿಲ್ಲ. ಅಲ್ಲಿಗೆ ಮೂರು ನಿದ್ದೆಗೆ ಸಮಾನ ಆಗೋಯ್ತು ಅಷ್ಟೇ. ಯಾಕೆ ನಿದ್ದೆಯಲ್ಲಿ ಏನು ಹೇಳ್ತೀವಿ? ಏನು ಗೊತ್ತಾಗಲಿಲ್ಲ. ಕನಸು ಎಚ್ಚರವು ಅದಕ್ಕೆ ನಿದ್ದೆ ಅಂತ ಕರೀತಾರೆ ಈ ದೃಷ್ಟಿಯಿಂದ. ಅದಕ್ಕೋಸ್ಕರ ನಿದ್ದೆಯಲ್ಲಿ ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ಳಲ್ಲ, ಮತ್ತು ಅದು ತಿಳ್ಕೊಳೋಕೆ ಆಗೋದು ಇಲ್ಲ. ಯಾಕೆಂದರೆ ದೇವರು ಕೊಟ್ಟರು ಸ್ಯಾಂಪಲಲ್ಲಿ, ಅಲ್ಲಿ ಅನುಭವಿಸೋದಷ್ಟೇ ಇರೋದು. ಆದರೆ ಅಲ್ಲಿ ತಿಳ್ಕೊಳ್ಳೋದಕ್ಕೆ ನಮ್ಗೆ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಹಂಗೆ ಅಂದ್ಕೊಂಡು ಎಚ್ಚರದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಅವನೇ ಆತ್ಮನ ನೋಡ್ತಾನೆ ತಿಳ್ಕೊಬಿಟ್ರೆ, ಆ ಈ ಇನ್ಸ್ಟ್ರೂಮೆಂಟ್ಸು ತಮ್ಮ ತನವನ್ನು ಬಿಡೋಷ್ಟಕ್ಕೆ ಸಾಧನೆ ಬೇಕಷ್ಟೇ. ಯಾಕೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅನಾತ್ಮ, ಅನಾತ್ಮ ಬಿಟ್ಟರೆ ಆತ್ಮನಾಗಿರ್ತೀರ ಅಷ್ಟೇ ಬೇಕಾಗಿರೋದು. ಏನಾದರೂ ಇರಲಿ, ಒಟ್ಟಿನಲ್ಲಿ ಮೂರನ್ನು ನಿದ್ದೆ ಅಂತ ಕರೆದ್ಬಿಡ್ತಾರೆ. ಗಾಢ ನಿದ್ರೆಯಲ್ಲಿ ತಿಳ್ಕೊಂಡಿಲ್ಲ, ಎಚ್ಚರ ಕನಸಿನಲ್ಲಿ ತಪ್ಪಾಗಿ ತಿಳ್ಕೊಂಡೆ. ಏನು ತಿಳ್ಕೊಂಡೆ? ಎಚ್ಚರದಲ್ಲಿ ಆತ್ಮನಾಗಿದ್ದರು ನಾನು ಜನಕ ಮಹಾರಾಜ ಅಂತ ತಿಳ್ಕೊಂಡೆ ತಪ್ಪಾಗಿ, ಕನಸಿನಲ್ಲಿ ಆತ್ಮನಾಗಿದ್ದರು ಭಿಕ್ಷುಕ ಅಂತ ತಿಳ್ಕೊಂಡೆ ತಪ್ಪು, ನಿದ್ದೆಯಲ್ಲಿ ತಿಳ್ಕೊಂಡ್ಲೇ ಇಲ್ಲ. ಅಲ್ಲಿ ಆ ಬರೀ ಆತ್ಮ ಇರೋದು ತಿಳ್ಕೊಂಡ್ಲಿಲ್ಲ. ಅದಕ್ಕೆ ಮೂರನ್ನು ಸಮ ನಿದ್ದೆ ಅಂತ ಕರೆದಿದ್ದಾರೆ. ಅಷ್ಟಕ್ಕೋಸ್ಕರನೇ ಇಷ್ಟು ಕರೆದಿರೋದು, ಮತ್ತಿನ್ನೇನಿಲ್ಲ. ಈ ಮೂರು ವಸ್ತುಗಳಲ್ಲಿಯೂ ತತ್ವದ ಮರವಿ ಎಂಬ ನಿದ್ರೆ ಇರುತ್ತದೆ. ಅಂದರೆ ಅಲ್ಲಿ ಮೂರು ವಸ್ತುಗಳಲ್ಲಿ ನಮಗೆ ಜ್ಞಾನ ಆಗೋದಿಲ್ಲ ಅಂತ. ಈ ಮರವಿಯನ್ನು ಕಳೆದುಕೊಂಡ ಮೇಲೆಯೇ ಆತ್ಮನ ಪರಮಾರ್ಥ ರೂಪವಾದ ನಾಲ್ಕನೆಯ ಪಾದ ನಮಗೆ ಮನವರಿಕೆಯಾಗುತ್ತೆ ತುರಿಯ. ಅದಕ್ಕೋಸ್ಕರನೇ ಇಲ್ಲಿ ಮೂರನ್ನು ಕರೆದ್ಬಿಡ್ತಾರೆ. ಯಾಕೆ ಅಂತಂದರೆ ಗಾಢ ನಿದ್ರೆಯಲ್ಲಿ ನಾವು ಆತ್ಮನಾಗಿದ್ದರೂ ಅದಕ್ಕೆ ಅಗ್ರಹಣ, ಗ್ರಹಣ ಅಂತಂದರೆ ಇದ್ದದ್ದನ್ನಿದ್ದ ತಿಳ್ಕೊಳ್ಳೋದು. ಆದ್ದರಿಂದ ಅಗ್ರಹಣ, ಆತ್ಮನಾಗಿದ್ದರೂ ತಿಳ್ಕೊಳ್ಳಲಿಲ್ಲ. ಎಚ್ಚರ ಕನಸಿನಲ್ಲಿ ಅನ್ಯತಾ ಗ್ರಹಣ, ತಪ್ಪಾಗಿ ತಿಳ್ಕೊಂಡೆ ಜನಕ ಮಹಾರಾಜ ಅಂತಲೂ ಭಿಕ್ಷುಕ ಅಂತ. ಆದ್ದರಿಂದ ಮತ್ತೆ ಆ ಗುರು ಬಂಧವನ್ನು ಹೇಳಿದಾಗ, ತನ್ನ ತಂದೆ ಶ್ವೇತಕೇತುಗೆ ಹೇಳಿದಾಗ, ಆವಾಗ ಅವನಿಗೆ ಸಂಶಯ ಬರುತ್ತೆ. ಸಂಶಯ ಗ್ರಹಣ, ಅವನಲ್ಲೂ ಹಾಗೆ ಅಂತ ಹೇಳಿದ್ದಲ್ಲ, ನಾಪಕ ಮಾಡಿಕೊಂಡ್ರೆ. ಆದ್ದರಿಂದ ಇವಿಷ್ಟು ಆಗ್ತಾ ಇದೆ. ಇನ್ನು ಗೌಡಪಾದರು ಕೂಡ 1.14 ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ವಪ್ನ ನಿದ್ರಾಯುತಾವಾದವು ಪ್ರಜ್ಞಸ್ವ ಸ್ವಪ್ನ ನಿದ್ರಯ ನ ನಿದ್ರಾಂ ನೈವಚ ಸ್ವಪ್ನಂ ತುರ್ಯೇ ಪಶ್ಯಂತಿ ನಿಶ್ಚಿತಾಃ.
ಮೊದಲನೇ ಇಬ್ಬರು ಅಂದರೆ ಎಚ್ಚರ ಕನಸಿನಲ್ಲಿರುವಂಥ ವಿಶ್ವ ತೈಜಸರು ಕನಸಿನಿಂದ ಕೂಡಿರ್ತಾರೆ. ಕನಸು ಅಂದರೆ ನಿದ್ರೆನೇ. ಇಲ್ಲಿ ಪ್ರಾಜ್ಞನು ಮಾತ್ರ ಕನಸಿನಿಂದ ಕೂಡಿದ ನಿದ್ರೆ, ಅವನು ನಿದ್ರೆಯಲ್ಲೇ ಇರ್ತಾನೆ ಅಂತ ಬಂದವರು ನಾಲ್ಕನೆಯದ ಆತ್ಮನಲ್ಲಿ ನಿದ್ರೆ ಕಾಣೋದಿಲ್ಲ ಅಂತ ಹೇಳಿದ್ದು ಹೊಂದುತ್ತೆ. ಇದು ಗೌಡಪಾದರೆ ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ಇಷ್ಟು ತಿಳ್ಕೊಟ್ರೆ ಸಾಕು. ಇನ್ನು ಸುಷುಪ್ತಿಯಲ್ಲಿರುವ ಆತ್ಮನ ಸ್ವರೂಪವನ್ನು ವಿವರಿಸುವ ಎರಡನೇ ವಾಕ್ಯದಲ್ಲಿ ಕಾಣಿರುವ ವಿಶೇಷಗಳನ್ನು ಬಿಟ್ಟು ನೋಡೋಣ. ಈಗ ಸುಷುಪ್ತಿನ ವರ್ಣಿಸ್ತಾ ಇದ್ದಾರೆ. ಎರಡನೇ ನಾಲ್ಕನೇ ಮಂತ್ರದಲ್ಲಿ ಎರಡನೇ ಸಾಲು ಹೇಳಿದ್ರಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಚೆನ್ನಾಗಿ ಗಮನಿಸ್ಕೊಂಡು ಕೇಳ್ರಿ. ಈಗೆಲ್ಲ ಸುಷುಪ್ತಿನೇ ವರ್ಣನೆ ಮಾಡ್ತಾರೆ. ಯಾವುದು ಅದು? ಎರಡನೇ ಸಾಲು ನಾಲ್ಕನೇ ಮಂತ್ರದಲ್ಲಿ ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನಘನ ಏವಾನಂದಮಯೋ ಆನಂದ ಬುಕ್ ಚೇತೋಮುಖ ಪ್ರಾಜ್ಞಸ್ಮೃತೀಯ ಪಾದ. ಅದನ್ನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ. ಎಚ್ಚರ ಕನಸಿನ ಥರ ನೋಡ್ತಾ ಹೋಗೋಣ. ಈಗ ಸುಷುಪ್ತ ಸ್ಥಾನ, ಎಚ್ಚರ ಕನಸು ಆಯಿತು, ನಿದ್ದೆಯನ್ನು, ಇದಕ್ಕೆ ತನಿ ನಿದ್ರೆ. ನಿದ್ರೆ ಎಚ್ಚರ ಕನಸು ಅಲ್ಲದ್ದು, ಕಾಮನೆಗಳು ಇಲ್ಲದ್ದು ಅಂತ ಹೇಳ್ತಾರೆ. ಆತ್ಮನ ಮೂರನೇ ಪಾದ. ಆದ್ದರಿಂದ ಇದನ್ನು ಅದರ್ಶನ ವೃತ್ತಿ ಅಂತ ಕೂಡ ಕರೀತಾರೆ. ಇಲ್ಲಿ ಅದರ್ಶನ ವೃತ್ತಿ ಅಂತಂದರೆ ನಮ್ಗೆ ಏನೇನು ಕಾಣೋದಿಲ್ಲ, ದರ್ಶನ ಇರೋದಿಲ್ಲ, ಅಂದರೆ ಪಿಕ್ಚರ್ ರನ್ ಆಗ್ತಾ ಇರಲ್ಲ, ಬರೀ ಸ್ಕ್ರೀನ್ ಇರುತ್ತೆ. ಆದ್ದರಿಂದ ಅದರ್ಶನ ವೃತ್ತಿ. ಇನ್ನು ಎಚ್ಚರ ಕನಸನ್ನು ದೃಶ್ಯವು ದರ್ಶನ ವೃತ್ತಿ ಅಂತ ಕರೀತಾರೆ. ಗೊತ್ತು ನಮಗೆ, ವ್ಯಕ್ತ ಅವ್ಯಕ್ತ ಇವೆಲ್ಲ ಅದೇ ಅರ್ಥದಲ್ಲೇ ಬರುತ್ತೆ. ಇನ್ನು ಈ ಅದರ್ಶನ ವೃತ್ತಿಗೆ ಬೇರೆ ಎಕ್ಸಾಂಪಲ್ಗಳೇನಾದರೂ ಉಂಟಾ ಅಂತಂದರೆ ಇದೆ. ಮದ, ಮದ ಅಲ್ಲ ಮತ್ತು ಬರುತ್ತೆ ನೋಡ್ರಿ, ಮದ ಅಂತ ಹೇಳ್ತೀವಿ, ಮೂರ್ಛಾದಿಗಳು, ಮದ ಮೂರ್ಛಾದಿಗಳು. ಅಲ್ಲೂ ಕೂಡ ನಮಗೆ ಪ್ರಪಂಚದ ಜ್ಞಾನ ಇರಲ್ಲ, ನಿದ್ದೆ ಇದ್ದಂಗೆ ಇರುತ್ತೆ. ಮತ್ತು ಇನ್ನು ಕೋಮ, ಇಂಗ್ಲೀಷ್ನಲ್ಲಿ ಕರಿಬೇಕು ಅಂದರೆ ಕೋಮ ಹಾಗೆ ಇಲ್ಲ. ಇನ್ನು ಸತ್ತಾಗ ನಮಗೇನು ಗೊತ್ತಾಗೋದಿಲ್ಲ, ನಿದ್ದೆ ಮಾಡಿದಾಗ ಏನೂ ಗೊತ್ತಾಗೋದಿಲ್ಲ, ಸಮಾಧಿ ಇದ್ದಾಗ ಗೊತ್ತಾಗೋದಿಲ್ಲ, ಮಹಾಪ್ರಳಯ ಗೊತ್ತಾಗೋದಿಲ್ಲ. ಇವಿಷ್ಟನ್ನು ಹೇಳ್ಕೋಬೋದು ಬೇಕಾದರೆ ಅದರ್ಶನ ವೃತ್ತಿಗೆ. ಹಾಗೆ ಸೊ ಅಲ್ಲಿ ಏನಿರುತ್ತೆ, ಏಕೀಭೂತ ಒಂಟಿಯಾದವ ಅವನು ಮಾತ್ರ ಇರ್ತಾನೆ. ಏಕೀಭೂತ ಎಲ್ಲ ಒಟ್ಟಿಗೆ ಒಂದಾಗ್ಬಿಟ್ಟಿರುತ್ತೆ. ಇದು ಏನಾಗಿರುತ್ತಲ್ಲಿ ಎಚ್ಚರದಲ್ಲಿ ನಾವು ಇಂದ್ರಿಯಗಳಿಂದ ಹೊರಗಡೆ, ಈ ಎಚ್ಚರ ಅಂತ ಇಟ್ಕೊಂಡ್ರೆ ಎಚ್ಚರದಲ್ಲಿ ಇಂದ್ರಿಯಗಳು ಮನಸ್ಸನ್ನು ಉಪಯೋಗಿಸ್ಕಿ ಹೊರಗಡೆ ವಸ್ತುಗಳಿರುತ್ತೆ, ಅವುಗಳನ್ನೆಲ್ಲ ನೋಡ್ತಾ ಇರ್ತೀವಿ. ಅಲ್ಲಿಗೆ 19 ಮುಖಗಳನ್ನು ಸತ್ಯ, ಇಂದ್ರಿಯಗಳು ಸತ್ಯ, ಅಂತಃಕರಣ ಸತ್ಯ, ಇಂದ್ರಿಯಗಳು ಸತ್ಯ, ಕರ್ಮೇಂದ್ರಗಳು ಸತ್ಯ, ವಿಷಯಗಳು ಸತ್ಯ. ಆ ದೃಷ್ಟಿಯಿಂದ ಇವೆಲ್ಲವನ್ನು ನಾವು ನೋಡ್ತಾ ಇರ್ತೀವಿ ಎಲ್ಲಿ, ಎಚ್ಚರದಲ್ಲಿ. ಹಾಗೆ ಇನ್ನು ಕನಸಿನಲ್ಲಿ ಬರೀ ಮನಸ್ಸಿನಿಂದಲೇ ಅದರ ಸಂಸ್ಕಾರದಿಂದ ನಾವು ನೋಡ್ತಾ ಇರ್ತೀವಿ ಅಂತ ಹೇಳಿದ್ದು ಗೊತ್ತಾಯಿತು. ಇನ್ನು ಸುಷುಪ್ತಿಯಲ್ಲಿ ಹೇಗಿರ್ತೀವಿ, ಅಲ್ಲಿ ಯಾವುದೂ ಇರೋದಿಲ್ಲ. ಎಚ್ಚರದ ಇಂದ್ರಿಯ ಅಂತಃಕರಣ ಇರೋದಿಲ್ಲ, ಮನಸ್ಸಿನ ಬರೀ ಅಂತಃಕರಣ ಮನಸ್ಸು ಇರೋದಿಲ್ಲ. ಆದ್ದರಿಂದ ಅಲ್ಲಿ ಏನೂ ಇಲ್ಲದೆ ಬರೀ ಆತ್ಮನಾಗಿರ್ತೀವಿ, ಮನಸ್ಸಾಗಲಿ ಇಂದ್ರಿಯಗಳಾಗಲಿ ಇರೋದಿಲ್ಲ. ಆದ್ದರಿಂದ ಎರಡನೆಯದೇನೂ ಇಲ್ಲದೆ ಇಲ್ಲಿ ಆತ್ಮನು ತಾನೊಬ್ಬನೇ ಇರ್ತಾನೆ, ಅದಕ್ಕೆ ಏಕೀಭೂತ ಅಂತ ಕರೆದಿದ್ದರು. ಇಲ್ಲಿ ಒಂದು ವಿಶೇಷವನ್ನು ತಿಳಿಸ್ಕೊಡ್ತಾರೆ, ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಗಾಢನಿದ್ರೆಯಲ್ಲಿದ್ದಾಗ ನಾನು ಆತ್ಮನಾಗಿದ್ದೀನಿ ಗೊತ್ತಾಗೋದಿಲ್ಲ, ಅಲ್ಲಿ ನಾನು ಇದ್ದೀನಿ ಅಂತಲೂ ಗೊತ್ತಾಗೋದಿಲ್ಲ. ಏನೂ ಗೊತ್ತಾಗೋದಿಲ್ಲ ಅಲ್ಲಿ, ಅಲ್ಲಿ ನಾನು ಆತ್ಮನಾಗಿದ್ದೀನಿ ಅಂತಲೂ ಗೊತ್ತಾಗಲ್ಲ, ಏಕವನಂಶತಿ ಮುಖನೂ ಗೊತ್ತಾಗೋದಿಲ್ಲ ಅಲ್ಲಿ. ಎಚ್ಚರವಾದ ಮೇಲೆ ನಾವು ಹೇಳ್ತೀವಿ ಏನಂತ, ನಿದ್ರೆಯಲ್ಲಿ ನಾನು ಒಬ್ಬನೇ ಇದ್ದೆ ಅಂತ ಅಂತೀವಿ. ಯಾಕೆ ಅದು ಇಲ್ಲಿ ಯಾವುದು ಬಂದಿರಲಿಲ್ಲ, ನಾನಿದ್ದೆ ಅಂತ ಹೇಳ್ತೀವಿ. ಅದಕ್ಕೆ ನಿದ್ದೆ ಅಂದರೆ ನಾನು ಇದ್ದೆ ಅಂತ ತಗೋಬೇಕು. ಆ ದೃಷ್ಟಿಯಿಂದ ನೋಡಿದ್ರೆ ಸುಷುಪ್ತಿಯಲ್ಲಿ ಎಲ್ಲವೂ ಹೀಗೆ ಇರುತ್ತೆ, ಅದಾದರೂ ಮರವಿಯಿಂದ ನಮಗೆ ಯಾವುದೂ ತೋಚದೇ ಇರುತ್ತೆ, ಮರವಿ ಅಂತ ಕರೀತಾರೆ. ನಿದ್ರೆ ನಮಗೇನು ಗೊತ್ತಾಗುತ್ತೆ ಹೇಳಿ, ಜ್ಞಾನ ಆಗಲ್ಲ. ಎಚ್ಚರ ದೃಷ್ಟಿಯಿಂದ ಕರೆದ್ರೆ ನಿದ್ದೆಯನ್ನು ನಾವೆಲ್ಲ ಬೈತೀವಿ. ಅಲ್ಲಿ ಏನಪ್ಪ, ಹಣ ಸಂಪಾದನೆ ಮಾಡೋಕ್ಕಾಗತ್ತಾ, ಜ್ಞಾನಾರ್ಜನೆ ಮಾಡ್ಕೊಳೋಕ್ಕಾಗತ್ತಾ, ವೇಸ್ಟ್ ಅಂತ ಕರೀತೀವಿ.
ಆದ್ದರಿಂದ ಆ ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ ನಾವು ಹೀಗೆ ಅದನ್ನು ಹೇಳ್ತಾ ಇದ್ದೀವಿ. ಆದರೆ ಭಾಷ್ಯಕಾರರು ಹೇಳಿದ್ದನ್ನು ಇಷ್ಟು ವರ್ಣಿಸ್ತಾ ಇದ್ದಾರೆ ಅದಕ್ಕೆ ಅಂತ. ಎರಡು ವ್ಯವಸ್ಥೆಗಳಲ್ಲಿಯೂ ವಿಂಗಡವಾಗಿ ಕಾಣಬರುವ ದ್ವೈತ ಸಮೂಹ ಮನಸ್ಸಿನ ಅಲುಗಾಟ ಯಾವುದೂ ಇರೋದಿಲ್ಲ. ಎಚ್ಚರ ಕನಸಿನಲ್ಲಿದ್ದಂಗೆ ಅಲುಗಾಟ ಎಲ್ಲ ಅಲ್ಲಿ ವ್ಯವಹಾರ ಇರೋದಿಲ್ಲ. ಆದ್ದರಿಂದ ಅಲ್ಲಿ ಆತ್ಮನು ಅವನು ಮಾತ್ರ ಇರ್ತಾನೆ ಅಲುಗಾಟದ ಅಲ್ಲಿ. ಆತ್ಮನ ರೂಪವನ್ನು ಬಿಡದೆಯೇ ಆತ್ಮ ಮಾತ್ರ ಹಾಗೆ ಇರ್ತಾನೆ. ಕತ್ತಲೆಯಲ್ಲಿ ಹಗಲಿನ ಪ್ರಪಂಚ ಸಿಕ್ಕಿಕೊಂಡು ತೋರದೇ ಇರುವಂತೆ ವಿಂಗಡವಾಗಿ ತೋರದೇ ಇರುವುದರಿಂದ ಏಕೀಭೂತ ಅಂತ ಆಯಿತು ಅಂತ ಹೇಳ್ತಾರೆ ಇಲ್ಲಿ ಭಾಷ್ಯಕಾರರು. ಈಗ ನೋಡ್ರಿ, ಗಾಢನಿದ್ರೆಯಲ್ಲಿ ಪ್ರಪಂಚ ಇಲ್ಲ ಅಂತೀವಿ, ಆದರೆ ಎಚ್ಚರದಲ್ಲಿ ಕೂಡ ನಮಗೆ ಸೂರ್ಯನ ಬೆಳಕಿಲ್ಲ ಅಂತ ಇಟ್ಕೊಳ್ರಿ, ಚಂದ್ರನ ಬೆಳಕಿಲ್ಲ ಅಂತ ಇಟ್ಕೊಳ್ರಿ, ಪ್ರಪಂಚ ಇಲ್ಲ ಅಂತ ಹೇಳ್ತೀವಿ ನಾವು. ಆದರೆ ಆರ್ಟಿಫಿಷಿಯಲ್ ಲೈಟ್ ಇಟ್ಕೊಂಡ್ರೆ ನನಗೆ ಪ್ರಪಂಚ ಇರೋದು ಕಾಣಿಸುತ್ತೆ. ಆದರೆ ನಿದ್ದೆಯಲ್ಲಿ ಯಾವ ಆರ್ಟಿಫಿಷಿಯಲ್ ಬೆಳಕು ತರ್ತೀರಾ ನೋಡ್ಕೊಳಕ್ಕೆ? ಇಲ್ಲ. ಯಾಕೆ ಹೇಳ್ರೆ, ಫಸ್ಟ್ ಆಫ್ ಆಲ್ ಪ್ರಪಂಚ ಇಲ್ಲ, ಆರ್ಟಿಫಿಷಿಯಲ್ ಬೆಳಕು ಎಲ್ಲಿ ತೊಗೊಂಡು ಹೋಗ್ತೀರಾ? ಆದ್ದರಿಂದ ಅದನ್ನೇ ಹೇಳಿದ್ದು, ಪ್ರಶ್ನೆ ಕೇಳಿದ್ದು, ಎಚ್ಚರದಲ್ಲಿ ಸೂರ್ಯನ ಸಹಾಯದಿಂದ ಪ್ರಪಂಚದ ಕೆಲಸಗಳು ಮಾಡ್ತೀವಿ, ನೋಡ್ತೀವಿ, ಎಲ್ಲ ಮಾಡ್ತೀವಿ. ರಾತ್ರಿ ಹೊತ್ತು ಚಂದ್ರನ ಬೆಳಕು, ಅದು ಇಲ್ಲದೇ ಇದ್ದಾಗ ಆರ್ಟಿಫಿಷಿಯಲ್ ಬೆಳಕು, ಸೀಮೆಣ್ಣೆ ಬೆಳಕು, ಅದು ಇಲ್ದಿದ್ದಾಗ ಶಬ್ದದಿಂದಲೋ ವಾಸನೆಯಿಂದಲೋ, ಅದು ಇಲ್ಲದೇ ಇರೋ ಕನಸಿನಲ್ಲಿ ಏನು ಮಾಡ್ತೀಯಾ, ನೀನೇನು ತಗೊಂಡೋಗ್ತೀಯಾ ತಂದಾಗ ಆತ್ಮನ ಬೆಳಕಿನಿಂದ ಅಂತ ಹೇಳಿದ್ರಲ್ಲ. ಹಾಗೆ ಗಾಢನಿದ್ರೆಯಲ್ಲೂ ಕೂಡ ಆತ್ಮನ ಬೆಳಕಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ಇಲ್ಲ ಅನ್ನೋದಕ್ಕೂ ಇಲ್ಲಿ ಪ್ರಪಂಚ ಇಲ್ಲ ಅನ್ನೋದಕ್ಕೂ ಹೆಚ್ಚು ಕಡಿಮೆ ಇದೆ. ಅಲ್ಲಿ ಪ್ರಪಂಚವೇ ಇರೋದಿಲ್ಲ ಗಾಢನಿದ್ರೆಯಲ್ಲಿ. ಯಾಕೆ ಪ್ರಪಂಚ ಹಗ್ಗ ಹಾವಿ ಹಾಕಿಲ್ಲ ಅಂತ ಕೇಳಿದ್ರೆ ಏನು ಹೇಳಬೇಕು? ಎಂದೆಂದೂ ಇಲ್ಲ ಹಾವು, ಹಾಗೆ ಪ್ರಪಂಚ ಎಂದೆಂದೂ ಇಲ್ಲ ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸುಷುಪ್ತಾತ್ಮನು ಏಕೀಭೂತನಾಗಿರ್ತಾನೆ ಎಂದಿದೆಯೇ ಹೊರತು ಪ್ರಪಂಚವು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಇದು ಸ್ವಲ್ಪ ಗಮನಿಸ್ಕೊಡ್ರಿ. ನೋಡಿ, ಕೇಳೋದಕ್ಕೆ ಒಂದೇ ಥರ ಕಾಣುತ್ತೆ. ಈಗ ಇಲ್ಲಿಂದ ಬರುತ್ತಲ್ಲ, ಸ್ವಲ್ಪ ಕ್ಲಿಷ್ಟವಾಗಿದೆ. ಇಲ್ಲಿ ನಮ್ಮದು ಪಾರಮಾರ್ಥ ಚಿಂತಾಮಣಿ ಆಗಲಿ ಅಥವಾ ಇದು ಮಾಂಡಿಕ್ಯ ಮಂಜರಿ ಆಗಲಿ ಸುಲಭವಾಗಿ ತಗೊಂಡೋಗುತ್ತೆ. ಇಲ್ಲಿ ಸ್ವಲ್ಪ ಕ್ಲಿಷ್ಟವಾಗಿದೆ. ಸ್ವಾಮಿಗಳು ಯಾವ್ಯಾವುದೋ ಮಂತ್ರ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದಾರೆ. ಇದು ಒಂದ್ಸಲ ಓದಿದ್ರೆ ಅರ್ಥ ಆಗಲ್ಲ, ಮತ್ ಓದ್ತಾ ಇರಬೇಕು. ಆದ್ದರಿಂದ ಇಲ್ಲಿ ನೋಡ್ರಿ, ಅಲ್ಲಿ ಸುಷುಪ್ತಾತ್ಮನನ್ನು ಏನಂತ ಕರೆದಿದೆ? ಏಕೀಭೂತನಾಗಿರ್ತಾನೆ. ಯಾರನ್ನ? ಸುಷುಪ್ತ ಆತ್ಮನನ್ನ. ಆತ್ಮನನ್ನ ಏಕೀಭೂತನಾಗಿದ್ದಾನೆ ಅಂತ ಕರೀತಾರೆ ಅವನ್ನ. ಮತ್ತೆ ಅವನು ಪ್ರಪಂಚ ಏಕೀಭೂತವಾಗಿದೆ ಅಂತ ಏನು ಕರೆಯಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೋಡೋದಕ್ಕೆ ಎರಡು ಒಂದೇ ಥರ ಇದೆ. ಸುಷುಪ್ತಾತ್ಮನು ಏಕೀಭೂತನಾಗಿರ್ತಾನೆ, ಪ್ರಪಂಚವು ಏಕೀಭೂತವಾಗಿದೆ ಅಂತ ಏನು ಹೇಳೋದಿಲ್ಲ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಯಾಕೆಂತಂದರೆ ಗಾಢನಿದ್ರೆಯಲ್ಲಿ ಆತ್ಮನು ಇರ್ತಾನೆ, ಪಿಕ್ಚರ್ ಇಲ್ಲ, ಬರೀ ಸ್ಕ್ರೀನ್ ಇರುತ್ತೆ. ಅಲ್ಲಿ ಪ್ರಪಂಚ ಏಕೀಭೂತವಾಗಿರುತ್ತೆ ಅಂತ ಅಂದ್ಬಿಟ್ರೆ ಆಮೇಲೆ ಇದೇ ಯಥ್ವತತ್ವ ಕೆಟ್ಟೋಗ್ಬಿಡುತ್ತೆ. ಈ ಎಲ್ಲ ಕಾರಣಗಳಿಂದ ಭಾಷ್ಯಕಾರರು ಎಚ್ಚರದ ದೃಷ್ಟಿಯಿಂದಲೇ ಹೀಗೆ ವಿವರಿಸ್ತಾ ಹೋಗಿದ್ದಾರೆ. ಈಗ ಮೇಲ್ಗಡೆ ಇಷ್ಟೆಲ್ಲ ಹೇಳಿದ್ನಲ್ಲ, ಎಚ್ಚರದ ದೃಷ್ಟಿಯಿಂದ ಹೇಳೋದು. ಏನಂತ, ಎಚ್ಚರದಲ್ಲಿ ಪ್ರಪಂಚ ಇಲ್ಲ ಅಂದರೆ ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ ಅಂದರೆ ಆರ್ಟಿಫಿಷಿಯಲ್ ಬೆಳಕಿಂದ ನೋಡ್ಕೋಬೋದು, ಎಚ್ಚರ ದೃಷ್ಟಿಯಿಂದ ಹೇಳೋದು. ಹಾಗೆ ಕನಸಿನಲ್ಲೂ ಕೂಡ ಯಾವ ಬೆಳಕು ಇರೋಲ್ಲ ಅಂತ ಹೇಳಿದ್ರೆ ಎಲ್ಲ ಎಚ್ಚರ ದೃಷ್ಟಿಯಿಂದ. ಆ ದೃಷ್ಟಿಯಿಂದ ಸುಷುಪ್ತಾತ್ಮನ್ ಮಾತ್ರ ಅಲ್ಲಿರ್ತಾನೆ, ಪ್ರಪಂಚ ಏಕೀಭೂತವಾಗಿರುತ್ತೆ ಅಂತ ಹೇಳೋದು ಬರೋದಿಲ್ಲ. ಯಾಕೆ? ಪ್ರಪಂಚ ಇಲ್ಲವೇ ಇಲ್ಲ. ಆದ್ದರಿಂದ ಇನ್ನು ಮೂರನೇದು, ಪ್ರಜ್ಞಾನ ಘನ ಏವ. ಅವನು ಹೇಗಿರ್ತಾನೆ? ಗಾಢನಿದ್ರೆಯಲ್ಲಿ ಅರಿವಿನ ಗಟ್ಟಿ. ಈಗ ಒಡವೆಗಳಿದೆ, ಬೇಕಾದಷ್ಟಿದೆ, ಕರಗಿಸ್ತೀನಿ, ಏನಾಗುತ್ತದೋ, ಚಿನ್ನದ ಗಟ್ಟಿ ಅಪರಂಜಿ. ಹಾಗೆ ಈ ಎಚ್ಚರ ಕನಸುಗಳಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದರೆ ಇವನಿಗೆ 19 ಮುಖಗಳು, ಮತ್ತು ಅರ್ಧ ಡಜನ್ನು, ಮತ್ತು ಆತ್ಮನಿಗೆ 7 ಅಂಗಗಳು, ಹಿಂಗೆಲ್ಲ ಹೇಳ್ತಾರೆ. ಅಲ್ಲಿ ಎಂಥದ್ದು ಇಲ್ಲ, ಬರೀ ಆತ್ಮ ಮಾತ್ರ ಇರ್ತಾನೆ, ಯಾವುದೂ ಇರೋಲ್ಲ ಅನ್ನೋದಕ್ಕೆ ಪ್ರಜ್ಞಾನ ಘನ ಅನ್ನೋದೇ ಹೇಳ್ತಾರೆ.
ಅರಿವಿನ ಗಟ್ಟಿಯೇ ಎಂದು ಏವ ಶಬ್ದದಿಂದ ಹೇಳಿರುವುದರಿಂದ ಅರಿವಿಗಿಂತ ಬೇರೆಯಾಗಿ ಮತ್ತೇನೂ ಇಲ್ಲವೇ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಆತ್ಮ ಬಿಟ್ಟರೆ ಮತ್ತೇನೂ ಇರೋದಿಲ್ಲ, ಅದನ್ನು ಅರಿವು ಅಂತ ಕರೀರಿ, ಏನು ಬೇಕಾದರೂ ಕರೀರಿ. ಅರಿವು ಇರವು ಆನಂದ ಎರಡೂ ಒಂದೇ, ಎಲ್ಲ ಒಂದೇ. ಅದನ್ನು ಸತ್ ಅಂತ ಕರೀರಿ, ಜ್ಞಾನ ಅಂತ ಕರೀರಿ, ಒಂದೇ. ಪ್ರಪಂಚವು ಸುಷುಪ್ತಿಯಲ್ಲಿ ಹಾಗೆ ಇದ್ದುಕೊಂಡಿರುವುದೆಂಬುದು ಪರಮಾರ್ಥವಲ್ಲ. ಚೆನ್ನಾಗೇ ಇದು ಗೊತ್ತಲ್ವ ನಮ್ಮ ಘಡನಿದ್ರಲ್ಲಿ ಪ್ರಪಂಚ ಇರುತ್ತಾ ಇರೋದಿಲ್ಲ. ಹೋಗ್ಲಿ, ಎಚ್ಚರ ಕನಸಿನಲ್ಲಿ ಇರುತ್ತಾ ಅಂದರೆ ಅಲ್ಲೂ ಇರೋಲ್ಲ. ಹಗ್ಗ ಕಂಡ ಮೇಲೆ ಹಾಗೆ ಎಲ್ಲಿರುತ್ತೆ ಸ್ವಾಮಿ, ಯಾವಾಗಲೂ ಇರಲ್ಲ. ಅದರಿಂದ ಹಾಗೆ ತಗೋಬೇಕು. ಸುಶಕ್ತಿಯ ವ್ಯವಹಾರ ದೃಷ್ಟಿಯಿಂದ ಹಾಗೆ ಗೋಚರವಾಗಿರುವುದನ್ನು ತಿಳಿಸುವುದೇ ಪ್ರಕೃತ ಮಂತ್ರದ ಉದ್ದೇಶ. ಇದನ್ನು ನಾವು ಮರಿಬಾರದು ಅಂತ ಹೇಳ್ತಾರೆ. ಇನ್ನು ಆನಂದಮಯ, ಆನಂದ ಪ್ರಚುರನು ಅಂತ ಅರ್ಥ ನಾಲ್ಕನೇದು. ಎಚ್ಚರದಲ್ಲಿ ಹೇಗೆ ವಿಷಯ ವಿಷಯಿ ರೂಪವಾಗಿ ಮನಸ್ಸು ಅಲುಗಾಡುತ್ತಿರುವುದೋ ಹಾಗಿರೋದಿಲ್ಲ. ಈಗ ನೋಡ್ರಿ, ಎಚ್ಚರ ಕನಸು ದೃಶ್ಯ ಪ್ರಪಂಚದಲ್ಲಿ ಹೇಗಿರುತ್ತೆ, ಅಲ್ಲಿ ವಿಷಯ ವಿಷಯಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಇರುತ್ತೆ. ಸಬ್ಜೆಕ್ಟ್ ಅಂದರೆ ಇಲ್ಲಿ ಯಾರು, ಜೀವಪ್ಪ. ಮತ್ತು ವಿಕ್ಕಿರೋದೆಲ್ಲ ವಿಷಯ, ಸಬ್ಜೆಕ್ಟ್ ಜೀವಪ್ಪ ಇರ್ತಾನೆ. ಹಾಗೆ ಇಲ್ಲಿ ಆ ಅಲುಗಾಟ ಇರುತ್ತೆ, ಮನಸ್ಸಿನ ಅಲುಗಾಟ, ತ್ರಿಪುಟಿ, ಆ ಪ್ರತ್ಯಯಗಳಿಂದಲೇ ನಾವು ನೋಡ್ಕೋಬೇಕು, ಇವೆಲ್ಲ ಇರುತ್ತೆ ಎರಡರಲ್ಲೂ. ನಿದ್ದೆಯಲ್ಲಿ ಹಾಗಿರೋದಿಲ್ಲ ಅಂತ ಹೇಳ್ತಾ ಇರೋದು. ಹಾಗೆ ಯಾಕೆ, ಸುಷುಪ್ತಿಯಲ್ಲಿ ತಾನು ಒಬ್ಬನೇ ಇರ್ತಾನೆ. ಆನಂದ ಸ್ವರೂಪನೇ ಆಗಿರುತ್ತಿದ್ದರೂ ಅವನ ತಿಳುವಳಿಕೆಯು ಮಾತ್ರ ಆಗಿರುವುದಲ್ಲವೆಂಬುದನ್ನು ಮರಿಬಾರದು. ಗಡನಿದ್ರಲ್ಲಿ ನಾವು ಆನಂದ ಸ್ವರೂಪ ಆತ್ಮನೇ ಆಗಿರ್ತೀವಿ, ಬಟ್ ಅಲ್ಲಿ ತಿಳ್ಕೊಳಕ್ಕಾಗಲ್ಲ. ಯಾಕೆ, ಕಣ್ಣಿಗೆ ಬಟ್ಟೆ ಕಟ್ಟು ಅರಮನೆಗೆ ತಿರುಗಿಸ್ತಾರೆ. ಎಷ್ಟು ಜನ್ಮಗಳು ಸುತ್ತರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅರಮನೆ, ಅದು ಅರಮನೆ ಅಂತ ಗೊತ್ತಾಗತ್ತಾ, ಗೊತ್ತಾಗಲ್ಲ. ಹಾಗೆ ನಮಗೆ ನಿದ್ರೆಲ್ಲ ಆಗ್ತಾ ಇರುತ್ತೆ. ಆದ್ದರಿಂದ ಆನಂದಮಯ, ಆನಂದ ಪ್ರಾಯ, ನಾನು ಆನಂದ ಏವ ಅನಾತ್ಮ ನಿಟ್ಟತ್ವಾತ್. ಆನಂದಮಯನೆಂದರೆ ಆನಂದ ಪ್ರಚುರನೇ ಹೊರತು ಆನಂದವೇ ಎಂದಲ್ಲ, ಏಕೆಂದರೆ ಅದು ಆತ್ಯಂತಿಕ ಸುಖವಲ್ಲ. ಗಡನಿದ್ರೆಯಲ್ಲಿ ನಾವು ಆತ್ಮನಾಗಿರ್ತೇವೆ, ಅದೇ ಮಿಗಿಲಿಲ್ಲದ ಸುಖ ಅಲ್ಲ. ಎಚ್ಚರ ಬರಲಿ, ಮತ್ತೆ ಎಲ್ಲ ಎದ್ದಿದ ತಕ್ಷಣ ಸಾಲ್ಗಾರ್ ಕಾಟ, ಕರೋನಾ ಕಾಟ, ಆಮೇಲೆ ಈ ವಾಸ್ತು ಕಾಟ, ಶನಿ ಮಹಾತ್ಮನ ಕಾಟ, ಯಾವುದಿರೋದಿಲ್ಲ ಅಲ್ಲಿ, ಎಲ್ಲ ಬಂದು ಮುತ್ಕೊಳ್ಳುತ್ತೆ. ಮಲಗಿದಾಗ ಏನೂ ಇರೋಲ್ಲ, ದೇವರಾಗಿರ್ತೀವಿ. ಎದ್ರ ಪಿಶಾಚಿಗಳಾಗ್ತೀವಿ, ಓದಿಯ ಪಿಶಾಚಿ ಅಂದರೆ ಬಂದಿಯ ಗವಾಕ್ಷಿಲಿ ಅಂತ ಅನ್ನೋ ಹಾಗೆ ಎಲ್ಲ ದುಃಖಗಳು ಬಂದು ಹಿಡ್ಕೊಳ್ಳುತ್ತಲ್ವ. ಆದ್ದರಿಂದ ಅಲ್ಲಿ ನಾವು ಆತ್ಮನಾಗಿದ್ದರೂ ಕಂಡುಕೊಳ್ಳೋಕೆ ಬರೋದಿಲ್ಲ. ಅದಕ್ಕೆ ಎಚ್ಚರದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳೋದು. ಆದ್ದರಿಂದ ಸುಷುಪ್ತಿಯನ್ನು ಪಡೆದ ಮಾತ್ರದಿಂದ ಆತ್ಯಂತಿಕ ಸುಖವು ನಮ್ಗೆ ದೊರೆಯೋದಿಲ್ಲ. ಆನಂದ ಸ್ವರೂಪದ ಜ್ಞಾನದಿಂದಲೇ ಅದು ದೊರೆಯುವುದು ಅನ್ನೋದು ಭಾಷ್ಯದ ಅಭಿಪ್ರಾಯ. ಸಾಧನೆ ಮಾಡಿ ಕಟ್ಕೋಬೇಕು. ಸುಮ್ಮನೆ ಹಂಗೆ ಬರೋಲ್ಲ, ಸುಮ್ಮನೆ ಬರದಣ್ಣ ಮೂಕುತಿ. ಐದನೇದು ಆನಂದ ಭುಕ್. ಇಲ್ಲಿ ಆನಂದವನ್ನು ಅನುಭವಿಸುವವನು ಅಂತಾರೆ. ಒಂದೋದಿಲ್ಲ ಎಚ್ಚರದ ದೃಷ್ಟಿ ಅಂತ ಹೇಳೋದು. ಎಚ್ಚರ ಕನಸುಗಳಲ್ಲಿ ಬೇಕಾದರೆ ಅನುಭವಿಸುವವನು ಹೇಳ್ರಿ. ಸಬ್ಜೆಕ್ಟ್ ಆಬ್ಜೆಕ್ಟ್ ಇದೆ ಅಲ್ಲಿ. ಅಲ್ಲಿ ಗಡನಿದ್ರಲ್ಲಿ ಏನಿದೆ ಸ್ವಾಮಿ, ಆನಂದ ಇದೆ ಅಷ್ಟೇ. ಅದನ್ನು ಅನುಭವಿಸೋನು ಜೀವಪ್ಪ ಎಲ್ಲಿದ್ದಾನಲ್ಲಿ, ಯಾವುದೂ ಇಲ್ಲ. ಇದು ಎಚ್ಚರ ದೃಷ್ಟಿಯಿಂದ. ಇಲ್ಲಿ ಆತ್ಮನು ವಿಶ್ವನಂತೆ ಸ್ಥೂಲ ಭೋಗವುಳ್ಳವನು ಅಲ್ಲ, ತೇಜಸ್ಸನಂತೆ ಸೂಕ್ಷ್ಮ ಭೋಗವುಳ್ಳವನು ಅಲ್ಲ. ಕ್ಲೀನಾಗಿ ಹೇಳ್ಬಿಡ್ತಾ ಇದ್ದಾರೆ. ತಾನು ವಿಷಯಿಯಾಗಿದ್ದುಕೊಂಡು ಕರ್ಣಗಳ ಮೂಲಕ ಸುಖವನ್ನೇ ಅನುಭವಿಸಬೇಕಾದ ಆಯಾಸವೂ ಇಲ್ಲ. ಇಲ್ಲಿ ನೇರಾಗಿ ಸುಖವನ್ನೇ ಅನುಭವಿಸ್ತಾನೆ ಅಂತ ಹೇಳೋದು, ಮತ್ತೆ ಅನುಭವಿಸುತ್ತಾನೆ, ಎರಡಿಲ್ಲ ಅಲ್ಲಿ. ಬೇರೆದು ಹೇಳೋಕ್ಕೆ ಬರೋಲ್ಲ ವ್ಯವಹಾರ ದೃಷ್ಟಿಯಿಂದ. ಒಟ್ಟಿನಲ್ಲಿ ಇಲ್ಲಿ ಎಚ್ಚರ ಕನಸಿನಲ್ಲಿ ಅನುಭವಿಸೋ ಹಾಗೆ ಅಲ್ಲಿ ಅನುಭವಿಸೋದಿಲ್ಲ. ಅಷ್ಟು ತಿಳ್ಕೊಟ್ರೆ ಸಾಕು. ಇಲ್ಲ ಆರನೇದು ಚೇತೋಮುಖ. ಇದಕ್ಕೆ ಜ್ಞಾನದ ಬಾಗಿಲು, ಜ್ಞಾನದ ಬಾಗಿಲಲ್ಲಿ ಇರುವವನು ಅಂತ ಹೇಳ್ತಾರೆ. ಇಲ್ಲಿ ಭಾಷ್ಯಕಾರರ ಮತದಲ್ಲಿ ಎರಡು ಅರ್ಥ ಬರ್ತಾ ಇದೆ. ಏನದು, ಎಚ್ಚರದಲ್ಲಿಯೂ ಕನಸಿನಲ್ಲುವ ಆಗುವ ಅರಿವು ಮುಖ ಎಂದರೆ ಅದಕ್ಕೆ ಬಾಗಿಲು. ನಿದ್ರೆ ಹೋಗದವನಿಗೆ ಕನಸಾಗಲಿ ಎಚ್ಚರವಾಗಲಿ ಆಗುವುದಿಲ್ಲ. ಈಗ ನಾವು ನಿದ್ರೆಗೆ ಹೋಗದೆ ಎಚ್ಚರವೂ ಆಗೋದಿಲ್ಲ, ಕನಸು ಬೀಳೋದೇ ಇಲ್ಲ. ನಿದ್ರೆಗೆ ಹೋದ್ಮೇಲೆ ತನಕ ಕನಸು ಬೀಳೋದು,
ಮತ್ತೆ ನಾನು ಎಚ್ಚರಕ್ಕೆ ಬರಬೇಕಾದ್ರೂ ನಿದ್ದೆಯಲ್ಲಿ ಇದ್ರೆ ತಾನೆ ನಾನು ಎಚ್ಚರಕ್ಕೆ ಬರಬೇಕಾದ್ರು. ಆದ್ದರಿಂದ ಎಲ್ಲದಕ್ಕೂ ಈ ನಿದ್ರೆ ಕಾರಣವಾಗಿರುತ್ತೆ. ಎಚ್ಚರ ದೃಷ್ಟಿಯಿಂದ ಹೇಳೋದು ಇಲ್ಲಿ ಕಾರ್ಯಕಾರಣ ಇಲ್ಲ, ಯಾಕೆ ಅವಸ್ಥೆಗಳಿಗೆ ಒಂದಕ್ಕೆ ಒಂದು ಕಾರಣ ಅಂತ ಹೇಳೋದಕ್ಕೆ ಆಗೋಲ್ಲ ಅಂತ ನಾವು ಮನೆ ಕೂಡ ಚಿಂತನೆ ಮಾಡಿದ್ದೀವಿ. ನಿದ್ರೆ ಎಂದರೆ ಮರವೇ, ತತ್ವವನ್ನು ಅರಿಯದೇ ಇರುವುದು. ಎಚ್ಚರ ಕನಸುಗಳೆಂದರೆ ಎರಡನೇ ವಸ್ತುವನ್ನು ಅರಿಯುವ ತಪ್ಪು ತಿಳುವಳಿಕೆ ಅಲ್ವಾ, ಅದು ಹೇಳಿದ್ದಾಯಿತು ಜನಕ ಮಹಾರಾಜ ಭಿಕ್ಷುಕ ಅಂತ. ಆ ಈ ತಪ್ಪು ತಿಳುವಳಿಕೆಗೆ ಅಜ್ಞಾನ ಅಂದರೆ ತತ್ವವನ್ನು ತಿಳಿದೇ ಇರೋದು ಕಾರಣವಾದ್ದರಿಂದ ಸುಷುಪ್ತಾತ್ಮನನ್ನು ಚೇತಮುಖನು ಅಂತ ಕರೆದಿದೆ. ಒಂದು ದೃಷ್ಟಿಯಿಂದ ಗಾಢನಿದ್ರೆಯಲ್ಲಿ ಇದನ್ನು ಕಾರಣ ಅವಿದ್ಯೆ ಇದೆ ಅಂತ ಹೇಳ್ತಾರೆ, ಮತ್ತು ಕಾರ್ಯ ಅವಿದ್ಯೆ ದೃಶ್ಯ ಪ್ರಪಂಚದಲ್ಲಿ ಅಂತ ಇದು ಭಾಷ್ಯದಲ್ಲಿ ಹೇಳ್ತಾರೆ ಸ್ವಾಮಿಗಳು. ಶಂಕರಾಚಾರ್ಯರು ಕೂಡ ವರ್ಣಿಸ್ತಾರೆ ಭಾಷ್ಯದಲ್ಲಿ ಇದೆ. ಇಲ್ಲಿ ಇದನ್ನು ಹಿಡ್ಕೊಂಡು ಕಾರಣ ಅವಿದ್ಯೆ ಅಂದರೆ ಏನು ಅಂತಂದರೆ, ಬಟ್ ಅವಿದ್ಯೆ ಅಂದರೆ ಮೂರು ಅಂತ ಕೈ ಬೆರಳು ಎಣಿಸಿ ಶಂಕರಾಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೂರು ಏನದು? ಅಗ್ರಹಣ, ಅನ್ಯತಾಗ್ರಹಣ ಮತ್ತು ಸಂಶಯ ಗ್ರಹಣ, ಮೂರೇ. ಅಲ್ಲಿ ಮೂಲ ವಿದ್ಯೆ ಎಲ್ಲೆಲ್ಲೂ ಇಲ್ಲ. ಅಷ್ಟು ಮಾತ್ರ ನಾವು ಜ್ಞಾಪಕ ಇಟ್ಕೊಂಡ್ರೆ ಸಾಕು, ಇನ್ನೇನಾದರೂ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ಅದನ್ನು ಹೇಳುವಾಗ ನಾನು ಹಗ್ಗ ಅಂತ ತಿಳ್ಕೊಂಡು ಬಿಟ್ಟಿದ್ದರೆ ಹಾವು ಅಂತ ತಿಳ್ಕೊಳ್ಳೋ ಭ್ರಮೆ ಇರ್ತಾ ಇರಲಿಲ್ಲ. ಈಗ ಮಟ್ಟ ಮಧ್ಯಾಹ್ನ 12 ಗಂಟೆಯಲ್ಲಿ ಹಾವು ಅಂತ ಯಾರು ತಿಳ್ಕೊತಾರಪ್ಪ? ಯಾಕೆ? ಹಗ್ಗ ಇದ್ದಿದ್ದು ಗೊತ್ತಾಗೋಯ್ತು, ಗ್ರಹಣ ಆಗೋಯ್ತದು. ಅದೇ ರೀತಿ ಗಾಢನಿದ್ರೆಯಲ್ಲಿ ನನ್ನ ಆತ್ಮಸ್ವರೂಪದ ಅರಿವು ಆಗೋದಿಲ್ಲ, ಆಗ್ಬಿಟ್ಟಿದ್ರೆ ಎಚ್ಚರ ಕನಸು ಬೇಕಾಗಿರಲಿಲ್ಲ. ಆದ್ದರಿಂದ ಇದನ್ನು ಕಾರಣ ಅವಿದ್ಯೆ ಅಂತ ಕರೀತಾರೆ. ಕಾರಣ ಅಂತ ಕರೆದಿದ್ದಾರೆ ಯಾವುದಕ್ಕೋಸ್ಕರ? ಇಲ್ಲಿ ಇದ್ದದ್ದನ್ನಿದ್ದ ತಿಳ್ಕೊಳ್ಲಿಲ್ಲ, ಅದಕ್ಕೆ ಇದಕ್ಕೆ ಕಾರಣ ಅವಿದ್ಯೆ ಅಂದರು. ಅದಕ್ಕೆ ಅಲ್ಲಿ ಯಾವಾಗ ನಾನು ಹಗ್ಗವನ್ನು ಇದ್ದದ್ದಿದ್ದಂತ ತಿಳ್ಕೊಳ್ಲಿಲ್ವೋ ಅದನ್ನು ತಪ್ಪಾಗಿ ಹಾವು, ನೆಲದ ಬಿರುಕು, ನೀರಿನ ಕೋಡಿ ತಿಳ್ಕೊಳ್ಳೋಕೆ ಸಾಧ್ಯ ಆಯಿತು, ಅದು ಕಾರ್ಯ ಆಯಿತು, ಇದು ಕಾರಣ ಆಯಿತು. ಹಾಗೆ ಗಾಢನಿದ್ರೆಯಲ್ಲಿ ನಾನು ಆತ್ಮನಾಗಿದ್ದರೂ ತಿಳ್ಕೊಳ್ಲಿಲ್ಲ, ಕಾರಣ. ಮತ್ತು ಎಚ್ಚರ ಕನಸುಗಳಲ್ಲಿ ಅದರಿಂದ ತಪ್ಪಾಗಿ ತಿಳ್ಕೊಂಡೆ, ಜನಕ ಮಹಾರಾಜ ಭಿಕ್ಷುಕ ಅಂತ, ಅದಕ್ಕೆ ಆ ಥರ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಕಾರ್ಯ ಬಂದಿದೆ ಹೊರ್ತು ಇನ್ನು ಯಾತಕ್ಕೂ ಅಲ್ಲ. ಇವರೇನು ಮಾಡಿದ್ರು, ಶಂಕರಾಚಾರ್ಯರೇ ಕಾರಣ ಅಂತ ಬರೆದಿದ್ದಾರಲ್ಲ ಅಂತ ಹೇಳಿ ಕಾರಣ ಅವಿದ್ಯೆ ಅಂತ ಇಟ್ಕೊಂಡು ಅದಕ್ಕೊಂದು ಮೂಲ ಅವಿದ್ಯೆ ಅಂತ ಹುಡ್ಕೊಂಡು ಹೋಗ್ಬಿಟ್ರಿ, ಈ ಕಡೆಗೆ ಹೋಗ್ಬಿಟ್ರು ಅವನು, ಅದು ಹೊಂದೋದಿಲ್ಲ. ಇಷ್ಟು ತಿಳ್ಕೊಟ್ರೆ ಸಾಕು. ಎಚ್ಚರದಲ್ಲೂ ಕನಸಿನಲ್ಲಿ ಆಗುವ ದ್ವಿತೀಯ ವಸ್ತುವಿನ ಜ್ಞಾನವು ಈ ಜ್ಞಾನದ ಮೂಲಕವಾಗಿ ಎಚ್ಚರ ಕನಸುಗಳಿಗೆ ಬರಬೇಕಾಗಿರುವುದರಿಂದ ಅರಿವಿನ ಬಾಗಿಲುಳ್ಳವನು ಎಂದಿದೆ. ಸುಷುಪ್ತಿಯಲ್ಲಿ ಅರಿವಿನ ಎಂದರೆ ವಿಶೇಷ ಜ್ಞಾನದ ಬಾಗಿಲು ಇಲ್ಲ. ಗಾಢನಿದ್ರೆಯಲ್ಲಿ ವಿಶೇಷದ ಜ್ಞಾನ ಎಲ್ಲಿದೆಯಪ್ಪ? ಇಲ್ಲ. ವಿಶೇಷ ಜ್ಞಾನ ಸಾಮಾನ್ಯ ಜ್ಞಾನ ಅಂತ ಕರಿತೀವಿ ಇಲ್ಲಿ. ವಿಶೇಷ ಜ್ಞಾನ ಅಂದರೆ ದೃಶ್ಯ ಪ್ರಪಂಚದಲ್ಲಿ ಈ ತ್ರಿಪುಟಿ ಅಥವಾ ದ್ವೈತದಿಂದ ನೋಡ್ತೀವಲ್ಲ ಅದನ್ನು ವಿಶೇಷ ಅಂತ ಕರಿತೀವಿ. ಗಾಢನಿದ್ರೆಯಲ್ಲಿ ಆ ವಿಶೇಷ ಏನು ಇಲ್ಲ, ಆತ್ಮನ್ ಮಾತ್ರ ಇರ್ತಾನೆ ಅಂತ ಹೇಳ್ತಾರೆ, ಅಷ್ಟೇ ಬರುತ್ತೆ, ಇನ್ನೇನಿಲ್ಲ. ಈಗ ಇದನ್ನು ಪ್ರಾಜ್ಞ ಅಂತ ಕರೀತಾರೆ. ಹಾಂ, ಇನ್ನೊಂದು 5 ನಿಮಿಷ ಅಷ್ಟೇ ಮುಗಿಸ್ಬಿಡ್ತೀನಿ, ಮುಗ್ದೋಗ್ಬಿಡುತ್ತೆ. ಪ್ರಾಜ್ಞ ಇಲ್ದ್ರೆ ಕನೆಕ್ಷನ್ ಸಿಗೋಲ್ಲ ಇದು, ಅದಕ್ಕೋಸ್ಕರ. ಪ್ರಾಜ್ಞ ಅಂತಂದರೆ ಏನಪ್ಪ ಅಂತಂದರೆ ನೋಡ್ರಿ, ಅಲ್ಲೆಲ್ಲ ವೈಶ್ವಾನರ ತೈಜಸ ಅಂತ ಕರೆದ್ರು, ಇಲ್ಲಿ ಪ್ರಾಜ್ಞ ಅಂತ ಕರೆದ್ರು ಅಷ್ಟೇ. ಪ್ರಾಜ್ಞ ಅಂದರೆ ಏನಪ್ಪ ಅಂತಂದರೆ ಅರಿಯುವಾತನು, ಕನ್ನಡದಲ್ಲಿ ಅರಿವಿನ ಸ್ವರೂಪದವನು. ಇಲ್ಲಿ ಅರಿಯುವಾತನು ಅರಿಯೋದಕ್ಕೆ ಏನಿದೆ ಸ್ವಾಮಿ ಅಲ್ಲಿ? ಇಲ್ಲ, ಇದು ಎಚ್ಚರ ದೃಷ್ಟಿಯಿಂದ ಹೇಳೋದು, ಅಧ್ಯಾರೂಪದ ದೃಷ್ಟಿಯಿಂದ ಹೇಳೋದು. ಅರಿವಿನ ಸ್ವರೂಪ ಅಷ್ಟು ಮಾತ್ರ ಅಂದರೆ ಹೇಳಿ, ಅಂದರೆ ಬರೀ ಅರಿವಿದೆ. ಜ್ಞಾನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇರುವು ಅರಿವು ಆನಂದ. ಅರಿಯುವ ಆತನು ಅಂತಂದರೆ ಅಲ್ಲ, ಅರಿಯೋನು ಯಾವನೇ, ಅರಿಯೋನು ಆತ್ಮನೇ ಸೇರೆ, ಬಟ್ ಅರಿಯೋದಕ್ಕೆ ಇನ್ನೊಂದು ವಸ್ತು ಎಲ್ಲಿದೆ? ಆಬ್ಜೆಕ್ಟ್ ಎಲ್ಲಿದೆ? ವಿಷಯ ಎಲ್ಲಿದೆ? ಇಲ್ಲ. ಆದ್ದರಿಂದ ಅದು ಎಲ್ಲ ಕಡೆಯಲ್ಲಿ ಇರುವುದನ್ನು ಚೆನ್ನಾಗಿ ಅರಿಯುವನು ಎಂದು ಒಂದರ್ಥ. ಅಂದರೆ ಆತ್ಮನು ಎಲ್ಲವನ್ನೂ ಅರಿತಾ ಇರ್ತಾನೆ ಅನ್ನೋ ದೃಷ್ಟಿಯಿಂದ ಆ ರೀತಿ ಹೇಳ್ತಾನೆ. ಯಾಕೆ? ಗಾಢನಿದ್ರೆಯಲ್ಲಿ ನಮ್ಗೆ ಆತ್ಮನ ಅನುಭವ ಆಗಲ್ಲ, ಎದ್ದ ಮೇಲಲ್ಲಿ
ನೂರು ಪ್ರಶ್ನೆ ಕೇಳ್ರಿ, ಉತ್ತರ ಕೊಡ್ತೀವಿ ನಾವು. ಆದ್ದರಿಂದ ಮತ್ತೆ ಎಚ್ಚರದಲ್ಲಿ ಕನಸಿನಲ್ಲಿ ಅವನೇ, ಅವನಿಂದಲೇ ನಮ್ಗೆ ಅಷ್ಟು ಜ್ಞಾನ ಆಗ್ತಾ ಇರೋದು. ಈವನ್ ಪ್ರತಿಯೊಂದು ಎಚ್ಚರದಲ್ಲಿ ಅವನದೇ ಗೊತ್ತು ನಮಗೆ. ಮನಸ್ಸಿನ ಹಿಂದೆ ಅವನೇ ಇರೋದು, ಪ್ರಾಣಗಳ ಹಿಂದೆ ಅವನೇ ಇರೋದು. ಮನಸ್ಸಿಗೆ ಮನಸ್ಸು, ಪ್ರಾಣಕ್ಕೆ ಪ್ರಾಣ, ಕರ್ಮೇಂದ್ರಿಯಗಳಿಗೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳಿಗೆ ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವಿ. ಅದೇ ರೀತಿ ಕನಸಿನಲ್ಲೂ ನಮಗೆ ಗೊತ್ತಿದೆ. ಇನ್ನು ಎರಡನೇ ಅರ್ಥ, ಸುಷುಪ್ತಿಯಲ್ಲಿ ಅರಿಬೇಕಾದದ್ದು ಏನೇ ಇರೋದಿಲ್ಲ. ಆದ್ದರಿಂದಲೂ ಕೂಡ ಇವನು ಇಚ್ಛೆ ಇವನ್ನ ಅದೇ ಥರ ಅರಿಯೋದಿಕ್ಕೆ ಏನಿರುತ್ತೆ ಅಲ್ಲಿ ಸುಷುಪ್ತಿಯಲ್ಲಿ ಆಬ್ಜೆಕ್ಟ್ ಇಲ್ಲ ಅಂತ ಕೂಡ ನಾನು ಹೇಳಿ. ಈ ಎರಡು ಅರ್ಥದಲ್ಲಿ ಪ್ರಾಜ್ಞ ಅಂತ ಕರೆದಿದೆ ಅಂತ ತಿಳ್ಕೊಟ್ರೆ ಬೇಕಾದಷ್ಟೇ. ಆದರೆ ಈ ವ್ಯಾಖ್ಯಾನದಲ್ಲಿ ಪ್ರಾಜ್ಞನೆಂಬ ಹೆಸರು ಸುಷುಪ್ತಾತ್ಮನಿಗೆ ಗೌಣ. ಇಲ್ಲಿ ಹೇಳಿದ್ರಲ್ಲ ಅರಿಯುವಾತನು, ಇದು ಗೌಣದಿಂದ ಬಂದಿರುತ್ತೆ ಅಂತ, ಸೆಕೆಂಡ್ರಿ ಇದರಿಂದ. ಆದ್ದರಿಂದ ನಿದ್ರೆಯಲ್ಲಿರುವನಾದರೂ ಮೊದಲು ಎಚ್ಚರ ಕನಸುಗಳಲ್ಲಿ ಅರಿಯುತ್ತಿದ್ದನೆಂಬ ಕಾರಣದಿಂದ ಭೂತಪೂರ್ವ ಗತ್ಯ ಗೌಣ ಅರ್ಥದಿಂದ ಹೇಳಿರುತ್ತೆ. ಎಚ್ಚರ ಕನಸಿನಲ್ಲಿ ಅರಿತಾ ಇರ್ತಾನಲ್ಲ, ಅಲ್ಲೂ ಅದೇ ಥರ ಹೇಳಿದೆ ಅಷ್ಟೇ ಹೊರತು ಅಲ್ಲಿ ಅರಿಯುವವನು ಕ್ರಿಯೆ, ಕರ್ತೃತ್ವ, ಭೋಕ್ತೃತ್ವ ಇಲ್ಲ ಅನ್ನೋದಕ್ಕೆ. ಸುಷುಪ್ತಿಯಲ್ಲಿರುವ ಆತ್ಮರೂಪವು ಮೇಲೆ ವಿವರಿಸಿದಂತೆ ಅಜ್ಞಾನದಿಂದ ಒಡಗೂಡಿರುವಂತೆ ತೋರಿದರೂ ಅದು ಪದಮಾರ್ಥವಾಗಿ ಕೇವಲ ಚೈತನ್ಯ ರೂಪವಾಗಿರುತ್ತೆ. ಅಲ್ಲಿ ನಮಗೆ ಜ್ಞಾನ ಆಗೋದಿಲ್ಲ, ಅದು ಸೇರೆ. ಆದರೆ ಅಲ್ಲಿ ನಿಜವಾಗಲೂ ಆತ್ಮನ ಪೂರ್ಣವಾಗಿರ್ತಾನೆ, ಪೂರ್ಣಮದಂ ಪೂರ್ಣಮಿದಂ ಅಂತ. ಆದ್ದರಿಂದ ಈ ಸುಷುಪ್ತಿಯ ಆತ್ಮನೊಬ್ಬನಲ್ಲಿಯೇ ಬರೀ ಚೈತನ್ಯವಾಗಿರುವುದೆಂಬ ರೂಪವಿರುವುದು, ವಿಶ್ವ ತೈಜಸ್ವರುಗಳಲ್ಲಿ ವಿಶೇಷ ಜ್ಞಾನ ಇರುತ್ತೆ. ಇದೆ ವಿಶೇಷ ಜ್ಞಾನ, ಏನದು? ವಿಶ್ವ ತೈಜಸ್ಸರಿನಲ್ಲಿ ವಿಶೇಷ ಜ್ಞಾನ ಅಂತಂದರೆ ಅಲ್ಲಿ ಸಪ್ತಾಂಗಗಳು, ಅದೇ ವಿಶೇಷ. ಇಲ್ಲಿ ಅದಿರೋದಿಲ್ಲ, ಬಟ್ ಬೇರೆದಿರುತ್ತೆ. ಏನಂತಾರೆ ಅದನ್ನು, ಇಲ್ಲಿ ಅವನನ್ನು ಬೀಜ ಅಂತ ಎಲ್ಲ ಹೇಳ್ತಾರಲ್ಲ ಶಾಸ್ತ್ರದಿಂದ. ಆದ್ದರಿಂದ ಇವನಿಗೆ ಪ್ರಜ್ಞ ಎನ್ನುವ ಹೆಸರು ಕೂಡ ಬಂದಿದೆ ಅಂತ ಹೇಳ್ತಾರೆ. ಇನ್ನು ಒಂದು ಕೊನೆಯದು, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಮುಗ್ದೋಯ್ತು. ತೃತೀಯ ಪಾದ, ಎಚ್ಚರ ಕನಸು ಎರಡಾಯಿತು, ಇದು ಮೂರನೇದು ಅಷ್ಟೆ. ಎಚ್ಚರದಲ್ಲಿ ಕನಸಿನಲ್ಲಿ ಆತ್ಮನು ಬೇರೆಯಲ್ಲ, ಎಚ್ಚರದಲ್ಲಿ ಬೇರೆ ಆತ್ಮ ಇಲ್ಲ, ಕನಸಿನಲ್ಲಿ ಬೇರೆ ಇಲ್ಲ, ಹೆಸರುಗಳು ಬೇರೆ, ವೈಶ್ವಾನರ ತೈಜಸ. ಗಾಢ ನಿದ್ರೆಯಲ್ಲೂ ಬೇರೆ ಇಲ್ಲ, ಒಬ್ಬನೇ. ಅಲ್ಲಿ ಪ್ರಾಜ್ಞ ಅಂತ ಕರೀತಾ ಇದೆ. ಆದ್ದರಿಂದ ಇದನ್ನು ಚೆನ್ನಾಗಿ ಪರಮಾರ್ಥವನ್ನು ಮತ್ತಷ್ಟು ವಿಚಾರ, ಇದನ್ನು ಚೆನ್ನಾಗಿ ವಿಚಾರ ಮಾಡಿದಾಗ ಏನಾಗುತ್ತೆ ಅಂದರೆ, ಬಟ್ಟೆನಲ್ಲಿ ಹತ್ತಿನ ಲಯ ಮಾಡಿಕೊಂಡಾಗೆ ಎಚ್ಚರವನ್ನು ಕನಸಿನಲ್ಲಿ, ಕನಸನ್ನು ನಿದ್ದೆಯಲ್ಲಿ ಲಯ ಮಾಡಿಕೊಂಡಾಗ ಆತ್ಮನ ಒಬ್ಬನೇ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಇಷ್ಟು ಸಾಕು. ಇನ್ನು ಮುಂದೆ ನೆಕ್ಸ್ಟ್ ಚಾಪ್ಟರ್, ಅದು ಸುಷುಪ್ತಿಗೆ ಸಂಬಂಧಪಟ್ಟಿದೆ, ಅಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀ.